ನಮಸ್ತ ವೀಕ್ಷಕರೇ, ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಹಾಗೆ ಈಗ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಕೊರೋನಾ ಸಾಂಕ್ರಾಮಿಕ ನಂತರ ಮತ್ತೆ ಹಾಗೆ ಲಾಕ್ಡೌನ್ ವಿಧಿಸಿದ ನಂತರ ಎಲ್ಲರೂ ಕೂಡ ಆಲ್ಮೋಸ್ಟ್ ಏನ್ ಮಾಡಿದ್ರು, ಜನ ಎಲ್ಲ ವರ್ಗಾವಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಪ್ಪ ಅಂದ್ರೆ ಅಲ್ಲೆಲ್ಲೂ ಕೂಡ ಉದ್ಯಮ ಮಾಡಕ್ ಆಗ್ತಿರ್ಲಿಲ್ಲ, ಮತ್ತೆ ಅವ್ರಿಗೆ ಯಾವುದೇ ರೀತಿಯ ಆದಾಯ ಇರಲಿಲ್ಲ. ಹಾಗೆ ಏನ್ ಮಾಡಿದ್ರು, ಜನ ಎಲ್ಲ ಊರಿಂದ ಊರ್ ಬಿಟ್ಟು ಎಲ್ಲ ಅವರ ಹಳ್ಳಿಗೆ ಅಂದ್ರೆ ಅವರವರ ಮನೆಗಳಿಗೆ ವಾಪಸ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಏನಾಯ್ತು, ನೆಕ್ಸ್ಟ್ ಜನ ಎಲ್ಲ ವ್ಯವಸಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಕ್ಕಿಂತ ಹೆಚ್ಚಿನದಾಗಿ ಹೈನುಗಾರಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಹಾಗೆ ಇನ್ನೂ ಹೇಳ್ತಾ ಹೋದ್ರೆ ಅಲ್ಲಿಂದ ಯುವಕರ ಸ್ವಂತ ಕಸುಬು ಅನ್ನೋದು ಇದೆಯಲ್ಲ, ನಿಜವಾಗ್ಲೂ ಅಲ್ಲಿ ಒಂದು ಹೆಚ್ಚಿನ ಹಿರಿಮೆಯನ್ನ ಕಾಣ್ತು. ನಿಜವಾಗ್ಲೂ ಆ ಟೈಮಲ್ಲಿ ಎಲ್ಲರೂ ಕೂಡ ಕಲ್ತಿರೋದು ತುಂಬಾನೇ ಇದೆ ಕೊರೋನಾ ಟೈಮ್ನಲ್ಲಿ. ಹಾಗೆ ಆ ಟೈಮ್ನಲ್ಲಿ ಏನಪ್ಪಾ ಆಯ್ತು ಅಂದ್ರೆ ಆಲ್ಮೋಸ್ಟ್ ಈ ಕುರಿ ಸಾಕಾಣಿಕೆ ಆಗಿರ್ಬೋದು, ಹಾಗೆ ಮೇಕೆಯ ಸಾಕಾಣಿಕೆ ಆಗಿರ್ಬೋದು, ತುಂಬಾನೇ ಹೆಚ್ಚಾಯ್ತು. ಹೈನುಗಾರಿಕೆ ಅಂತದೆಲ್ಲ ತುಂಬಾನೇ ಹೆಚ್ಚಾಯ್ತು. ಆಗ ಈಗ್ಲೂ ಕೂಡ ಅದನ್ನ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಇನ್ನೂ ಕೆಲವೊಬ್ರು. ಈಗ್ಲೂ ಕೂಡ ಯಾರು ಕೂಡ ನಗರಗಳಿಗೆ ವಾಪಸ್ ಹಿಂತಿರುಗಿಲ್ಲ. ಹಾಗೆ ಈಗ ಕುರಿ ಹಾಗೂ ಮೇಕೆ ಸಾಕಾಣಿಕೆ ಯಾವ ರೀತಿ ಮಾಡಬಹುದು, ಮತ್ತೆ ಇನ್ನೂ ನೀವು ಅದನ್ನ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ಬೋದಾ, ಮತ್ತೆ ಅದಕ್ಕೆ ಇನ್ನೂ ಹೆಚ್ಚಿನ ಆದಾಯ ನೀವು ಗಳಿಸಬೇಕಂದ್ರೆ ಅದಕ್ಕೆ ನೀವಿನ್ನೂ ಯಾವ ತರ ಎಲ್ಲ ಸಲಹೆಗಳು ನಿಮಗೆ ಬೇಕಾಗಿದೆ, ಅದಕ್ಕೆಲ್ಲರಿಗೂ ಇವತ್ತು ಉತ್ತರ ಕೊಡ್ಲಿಕ್ಕೆ ನಮ್ ಜೊತೆ ಇವತ್ತಿದ್ದಾರೆ ತುಮಕೂರು ಜಿಲ್ಲಾ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ನಾಗಣ್ಣ ಅವರು. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ, ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ಹಾಗಾದ್ರೆ ಇವತ್ತಿನ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಈಗ ಹೇಳ್ಬೇಕಂದ್ರೆ ಕೊರೋನಾ ಟೈಮ್ ಇಂದ ನಿಜವಾಗ್ಲೂ ಎಲ್ಲರೂ ಕೂಡ ತುಂಬಾ ಇದ್ರ ಬಗ್ಗೆ ಸ್ವಲ್ಪನಾದ್ರೂ ಕಲ್ತಿದ್ದಾರೆ. ಹಾಗೆ ಈಗ ಇದರಿಂದ ಎಲ್ಲಾ ಯುವಕರಿಗೂ ಕೂಡ ಲಾಭ ಇದೆಯಾ? ಈಗ ನಮ್ಮ ದೇಶ ಯುವಕ ಯುವತಿಯರ ಶೇಕಡ 60 ಭಾಗ ಯುವಕ ಯುವತಿಯರಿಂದ ಹೊಂದಿರತಕ್ಕಂತ ದೇಶ ರಾಷ್ಟ್ರ, ಹಾಗೂ ನಮ್ಮ ರಾಜ್ಯದಲ್ಲೂ ಕೂಡ ಅದೇ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕ ಯುವತಿಯರಿದ್ದಾರೆ. ಈಗ ನಮಗೆ ಒಂದು COVID-19 ಎಂಬ ಸಾಂಕ್ರಾಮಿಕ ರೋಗ ಬಂದು ಎಲ್ಲ ನಗರಗಳಿಂದ ಇರತಕ್ಕಂಥ ವಾಸ ಮಾಡ್ತಕ್ಕಂಥ ಎಲ್ಲ ಯುವಕ ಯುವತಿಯರು ಹಳ್ಳಿ ಕಡೆ ಬಂದಿದ್ದಾರೆ. ಪಲಾಯನ ಮಾಡಿಬಿಟ್ರು, ಎಲ್ಲ ಪಲಾಯನ ಮಾಡಿದ್ರು, ಅವ್ರ ಜೀವನ ನಿರ್ವಹಣೆ ಮಾಡಬೇಕಾದ ಕಷ್ಟ. ಆ ಟೈಮ್ಗೆ ಯುವಕ ಯುವತಿಯರು ನಾನ್ ಕಂಡಂಗೆ ಎಲ್ಲ ಕೂಡ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಹೆಚ್ಚು ಒಲವನ್ನು ತೋರಿಸಿದ್ರು. ಹೌದು, ತರಬೇತಿನ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೂಡ ಹೆಚ್ಚು ಯುವಕ ಯುವತಿಯರು ಪಡ್ಕೊಂಡ್ರು. ಏನಂದ್ರೆ ಈಗ ನಾವು ಕೃಷಿ ಪ್ರಧಾನ ರಾಷ್ಟ್ರ ಆದರೂ ಕೂಡ ಕೃಷಿ ಚಟುವಟಿಕೆಯಿಂದ ಆಕ್ಚುಲಿ ಅಂತಹ ಆದಾಯ ಅಂತ ಇದು ಈಗ ಇಲ್ಲ, ಕೃಷಿ ಅಷ್ಟೊಂದು ಲಾಭದಾಯಕ ಇಲ್ಲ, ಅನೇಕ ಕಾರಣಗಳಿದೆ ಕೃಷಿ ವಿಫಲ ಆಗೋದಕ್ಕೆ. ಅದರಲ್ಲಿ ಕೃಷಿ ಪೂರಕ ಚಟುವಟಿಕೆಗಳು ಏನು ನಾವು ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟೀಸ್ ಅಂತೀವಿ, ಪಶುಪಾಲನಾ ಚಟುವಟಿಕೆಗಳು, ಅವು ಒಂದು ಶೇಕಡ 30-40% ಯುವಕ ಯುವತಿಯರಿಗೆ ಉದ್ಯೋಗವನ್ನು ಒದಗಿಸತಕ್ಕಂಥ ನಮ್ಮ ಇಲಾಖೆ ಆಗಿದೆ. ಇದರಲ್ಲಿ ನೀವು ಕುರಿ ಮತ್ತು ಮೇಕೆ ಸಾಕಾಣಿಕೆ ಯಾಕೆ ಲಾಭದಾಯಕ ಅಂತಂದ್ರೆ, ಕೇವಲ 4-5 ತಿಂಗಳಿಗೆ ನಾವು ಏನಾದರೂ ನಾವು ಇನ್ವೆಸ್ಟ್ ಅನ್ನ ಮಾಡಿದ್ರೆ, ಅದರ ಬಂಡವಾಳವನ್ನ ಹೂಡಿದ್ದೆ ಆದರೆ 6-5 ತಿಂಗಳೊಳಗೆ ವಾಪಸ್ ಡಬಲ್ ಆಗುತ್ತೆ. ಅಂತ ಚಟುವಟಿಕೆ ಯಾವುದೂ ಇಲ್ಲ. ಈಗ ಉದಾಹರಣೆಗೆ ಒಂದು 4-5 ತಿಂಗಳು ಮರಿನ ಒಂದು 4,000-5,000 ಕೊಟ್ಟು ಒಂದು ಮರಿ ತರ್ತಾರೆ. ತಗೊಂಡು ಬಂದು ಒಂದು 3-4 ತಿಂಗಳು ಮನೆ ಇತ್ತಲಾಗೋ ಮನೆ ಪಕ್ಕದಲ್ಲೋ ಕೊಟ್ಟಿಗೆಯಲ್ಲೋ ಏನೋ ಸಾಕೊಂಡು ಅದನ್ನ ಆಡಿದಾಗ ಒಂದು 5-6 ತಿಂಗಳಿಗೆ ಅದು 8-9,000 ರೂಪಾಯಿ ಮೂರು ಕುರಿಯನ್ನು ಮಾರ್ತಾ ಇದ್ದಾರೆ, ಹಳ್ಳಿಗಳಲ್ಲಿ ಮಾರ್ತಾ ಇದ್ದಾರೆ. ಆದ್ರಿಂದ ಈಗ ಅದು ಆಕರ್ಷಣೆ ಕಾಣ್ತಾ ಇದೆ ಮತ್ತು ಲಾಭದಾಯಕ ಕೂಡ, ಬಹಳ ಚೆನ್ನಾಗಿ ಲಾಸ್ ಇಲ್ಲ, ಬಹಳ ಚೆನ್ನಾಗಿ. ಅದರಿಂದ ಇವತ್ತು ಯುವಕ ಯುವತಿಯರು ಬಹಳ ಅದೇನು ಅದಕ್ಕೇನು ಯಾವ ವರ್ಗ ಆಗಲಿ ವಯಸ್ಸಾಗಲಿ ಏನು ಕುರಿ ಮೇಕೆ ಸಾಕಾಣಿಕೆ ಯಾವುದಿಲ್ಲ, ವಯೋವೃದ್ಧರಾಗಿ ಬಾಲ ಚಿಕ್ಕ ಮಕ್ಕಳಿಂದ ವೃದ್ಧರು ಕೂಡ ಚಟುವಟಿಕೆ ಮಾಡಬೇಕಂತ ಒಂದು ವಿಶೇಷ ಚಟುವಟಿಕೆ ಅಂದ್ರೆ ಈ ಕುರಿ ಮೇಕೆ ಸಾಕಾಣಿಕೆ ಬಹಳ ಚೆನ್ನಾಗಿ ಇದಾಗ್ತಾ ಇದೆ. ಹೌದು ಸರ್. ಓಕೆ ಸರ್, ಹಾಗಾದ್ರೆ ಈಗ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆನ ಆರಂಭ ಮಾಡಬೇಕಂದ್ರೆ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಕುರಿನ ಸಾಕೋದು ಒಳ್ಳೆ ಒಂದು ಮಾರ್ಗನ ಇಲ್ಲಾಂದ್ರೆ ಮೇಕೆ ಸಾಕೋದು ಒಳ್ಳೆ ಮಾರ್ಗ? ಈಗ ಕುರಿ ಸಾಕಾಣಿಕೆಯಲ್ಲಿ ಅಥವಾ ಮೇಕೆ ಸಾಕಾಣಿಕೆ ಎರಡು ವಿಧ ಇದೆ. ಒಂದು ಮಾಂಸಾಭಿವೃದ್ಧಿ, ಮಾಂಸಕ್ಕೆ ಅಂದ್ರೆ ಮೀಟ್ ಟೈಪ್ ಇರುತ್ತೆ, ಮಟನ್ ಟೈಪ್ ಫ್ಯಾಟ್ನಿಂಗ್ ಅಂತೀವಿ, ಇನ್ನೊಂದು ಬ್ರೀಡಿಂಗ್ ಮಾಡಬೇಕಾದ್ರೆ ಜಾಗ ಜಾಸ್ತಿ ಬೇಕಾಗುತ್ತೆ ಮೇಕೆಗಳಿಗೆ. ಕುರಿಗಳಿಗೆ ಆದ್ರೆ ಅಷ್ಟೊಂದು ಜಾಗ ಏನು ಕಮ್ಮಿ ಇದ್ರೂ ಕೂಡ ಕುರಿಗಳಿಗೆ ಆಗುತ್ತೆ ಬ್ರೀಡಿಂಗ್. ಬಟ್ ಫ್ಯಾಟ್ನಿಂಗ್ ಆದಾಗ ಜಾಗ ಕಮ್ಮಿ ಜಾಗದಲ್ಲಿ ಕೂಡ ನಾವು ಕುರಿಯನ್ನ ಮೇಕೆನ ಕುರಿ ಸಾಕ್ಬೋದು. ಮೇಕೆಗೆ ಜಾಗ ಹೆಚ್ಚು ಬೇಕಾಗುತ್ತೆ,
ಅವು ಆಕ್ಚುಲಿ ಅವು ಬ್ರೌಸರ್ಸ್ ಅಂದ್ರೆ ದೇ ಆರ್ ನಾಟ್ ಗ್ರೇಜರ್ ಅಂದ್ರೆ ಗ್ರೇಜರ್ ನೆಲದಾಗೆ ತಿನ್ನೋದು ಕುರಿಗಳು, ಮೇಕೆಗಳು ತಲೆ ಎತ್ತಿ ಮೇಯ್ತಾರೆ. ಅದಕ್ಕಾಗಿ ಅವಕ್ಕೆ ಜಾಗ ಬೇಕು, ಮೂವ್ಮೆಂಟ್ಸ್ ಬೇಕು. ಅವು ಮೂವ್ಮೆಂಟ್ಸ್ ಇದ್ರೇನೆ ಅವು ಮೇಕೆಗಳಿಗೆ ಅಂದ್ರೆ ಸ್ವಲ್ಪ ಫ್ರೀ ಆಗಿರ್ಬೇಕು. ಆದ್ರೆ ಅದೇ ಕುರಿ ಜಾಗ ಕಡಿಮೆ ಜಾಗದಲ್ಲಿ ಕೂಡ ನಾವು ಕುರಿ ಸಾಕಾಣಿಕೆನ ಮಾಡಬಹುದು. ಅಂದ್ರೆ ಅದೇ ಕಮ್ಮಿ ಜಾಗದಲ್ಲಿ ಅಂದ್ರೆ ಈಗ ಬೆಸ್ಟ್ ಕುರಿಗೆ ಅದಕ್ಕೆ ಹೋಲಿಸ್ಕೊಂಡ್ರೆ ನೆಕ್ಸ್ಟ್ ಮೇಕೆಗೆ ಸಾಕಾಣಿಕೆಗೆ ಬೆಟರ್ ಅಂತೀರ? ಹೌದು. ಓಕೆ ಸರ್, ಹಾಗಾದ್ರೆ ಈಗ ಕಡಿಮೆ ಅಂದ್ರೆ ಎಷ್ಟು ಹಣ ಇಟ್ಕೊಂಡು ಈ ಕುರಿ ಮತ್ತೆ ಮೇಕೆ ಸಾಕಾಣಿಕೆನ ಸ್ಟಾರ್ಟ್ ಮಾಡ್ಬೋದು? ಏನಿಲ್ಲ, ಕೇವಲ 20,000 ಇದ್ರೆ ಸಾಕು. ಬರೀ 20,000 ಏನಿಲ್ಲ, ಒಂದು 3-4,000 ರೂಪಾಯಿ 4,500 ರೂಪಾಯಿ ಒಂದು ಮರಿ ಸಿಗುತ್ತೆ. ನಾಲ್ಕು ಮರಿ ತಂದು ನಾವು ಒಂದು 3 ತಿಂಗಳು ಸಾಕಿದ್ರಿಂದೇನೆ ಅದೇ ತಿರ್ಗಾ ಅದನ್ನ ಬರ್ತಕ್ಕಂಥ ದುಡ್ಡನ್ನು ತಿರ್ಗಾ ಇನ್ವೆಸ್ಟ್ ಮಾಡ್ಕೊಂಡು ಸಾಕ್ಬೋದು. ಬಟ್ 15-20 ಲಕ್ಷವರೆಗೂ ಮಾಡಬಹುದು. ಅಂದ್ರೆ ಕಡಿಮೆ ಬಡದಂತದಾಗ ಯಾರು ದುಡ್ಡಿಲ್ದಾಗ ಒಂದು 20,000 ಎಲ್ಲಾದ್ರೂ ಕೈ ಬದಲು ತಗೊಂಡು ಬಂದು ಒಂದು 3-4 ತಿಂಗಳು ಮಾಡ್ಕೊಂಡು ಅದರಲ್ಲಿ ಡಬಲ್ ಆಗಿ ಅದರಾಗೆ ಬಂದಾಗ ಮೂಲಾಮ ಕೊಟ್ಟು ತಿರ್ಗಾ ಲಾಭ ಬರ್ತದೆ. ಆ ಲಾಭದಲ್ಲಿ ಮತ್ತೆ ಮರಿ ಅನ್ನೋದ್ಕೊಂಡು ಮಾಡ್ಕೊಂಡ್ರೆ ನಾವು ಕಡಿಮೆ 20,000 ಕೂಡ ಪ್ರಾರಂಭ ಮಾಡಬಹುದು. ಇದಕ್ಕೆ ಇಷ್ಟೇ ದುಡ್ಡು ಬೇಕು ಅಂತ ಏನಿಲ್ಲ. ಕಡಿಮೆ ಅದು ತಗೊಂಡ್ಬಂದ್ಮೇಲೆ ನೆಕ್ಸ್ಟ್ ಅದ್ರ ಬೆಳವಣಿಗೆಗೆ ಎಷ್ಟು ಕಾಲ ಬೇಕಾಗ್ತದೆ? ಒಂದು ಕಡಿಮೆ ಈಗ 4-5 ತಿಂಗಳು ಮರಿ ತಗೊಂಡ್ರೆ ಒಂದು 4-5 ತಿಂಗಳು ಮರಿ ಸಾಕಿದ್ರೆ ಸಾಕು, ಅದು ಡಬಲ್ ಆಗುತ್ತೆ. 5 ತಿಂಗಳಲ್ಲಿ ಡೆಫಿನೆಟ್ಲಿ ಡಬಲ್ ಆಗುತ್ತೆ. ಒಂದು ಯಾಕಂದ್ರೆ ಫೀಡಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಒಳ್ಳೆ ಮೇವನ್ನ ಒಳ್ಳೆ ಸಮತೋಲನ ಆಹಾರವನ್ನ ಕೊಟ್ಟಿದ್ದೆ ಆದ್ರೆ ಅದು ಆರಾಮಾಗಿ ಮನೆ ಹತ್ರನೇ ನಾವು ಸಾಕೊಂಡು ನಾವು ಲಾಭವನ್ನ ಪಡೆಯಬಹುದಾಗಿ. ಕುರಿಗೂ ಕೂಡ ಹಾಗೇನೆ. ಈಗ ಮೊದಲು ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಅಂತ ಇತ್ತು. ಹೌದು. ಈಗ ಹಿತ್ತಲಲ್ಲಿ ಕೂಡ ಈಗ ಕುರಿ ಮತ್ತು ಮೇಕೆಗಳನ್ನ ಸಾಕಾಗ ಪ್ರಾಕ್ಟೀಸ್ ಮಾಡಿದ್ದಾರೆ. ಏನ್ ಇತ್ತು, ಮೊದಲು ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಅಂತಿದ್ವಿ. ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಅಂದ್ರೆ ಅದೇ ತರ ಬ್ಯಾಕ್ ಯಾರ್ಡ್ ಶೀಪ್ ಅಂಡ್ ಗೂಟ್ ಕೂಡ ಆಗ್ತಾ ಇದೆ. ಕಡಿಮೆ ಒಂದು 5 ಮರಿ 6 ಮರಿ ತಂದು ಇವತ್ತು ಏನು ಸ್ವಸಹಾಯ ಸಂಘ ಸದಸ್ಯರು ಮಹಿಳೆಯರು ಬಹಳ ಚೆನ್ನಾಗಿ ಇವತ್ತು ಹಳ್ಳಿಗಳೇ ಹೋದ್ರೆ ಒಂಥರ ಬಹಳ ಚೆನ್ನಾಗಿದೆ ವಾತಾವರಣ. ಈಗ ಹೈನುಗಾರಿಕೆ ಎಲ್ಲೂ ನೋಡಿದ್ರು ಹೊಲತ್ರ ಹೋಗುವಾಗ ಒಂದು ಕುರಿ ಮರಿ ಇಟ್ಕೊಂಡು ಮೇಕೆ ಮರಿ ಇಟ್ಕೊಂಡು ಹೋಗ್ತಕ್ಕಂತ ಇವನ್ನ ಚಿತ್ರಣ ಬಹಳ ಚೆನ್ನಾಗಿ ನೋಡಬಹುದು ನಾವು. ಗ್ರಾಮ ನಿಜವಾದ ಏನ್ ನಾವು ಮಹಾತ್ಮ ಗಾಂಧಿ ಕಂಡಂತ ಗ್ರಾಮ ಸ್ವರಾಜ್ಯ ಏನು ಗ್ರಾಮದ ಆತರ ಚಿತ್ರಣ ಬಹಳ ಚೆನ್ನಾಗಿದೆ. ಹೌದು. ಮತ್ತೆ ಆಮೇಲೆ ಏನಪ್ಪಾ ಅಂದ್ರೆ ಈಗ ವರ್ಗಾವಣೆ ಕೂಡ ಆಗ್ತಾರೆ ಕೆಲವೊಂದ್ ದಿವಸ. ಏನಿಲ್ಲ, ಯಾವಾಗ್ಲೂ ಒಂದೇ ಜಾಗದಲ್ಲಿ ತಂಗಿರಲ್ಲ, ಮತ್ತೆ ಅದೇ ರೀತಿ ಅದನ್ನ ಮೇಯಿಸ್ತಾ ಹಾಗೆ ಪ್ರತಿಯೊಂದು ಜಾಗನೂ ಕೂಡ ಬದಲಾಯಿಸ್ಕೊಂಡು ಹೋಗ್ತಿರ್ತಾರೆ. ಮತ್ತೆ ಇದಕ್ಕೆ ಸರ್ ಆ ರೀತಿ ಮಾಡ್ಬೇಕಾದ್ರೆ ಅಲ್ಲಿ ಕುರಿ ಮತ್ತೆ ಮೇಕೆಗೆ ಯಾವ್ದು ರೀತಿ ಈಗ ಫುಡ್ ಅಡ್ಜಸ್ಟ್ಮೆಂಟ್ ಏನು ಇದು ವೇರಿಯೇಷನ್ ಆಗಲ್ವಾ? ಈಗ ಏನಾದ್ರೆ ಈಗ ನಮ್ಮ ತುಮಕೂರು ಜಿಲ್ಲೆ, ಹಾಸನ, ಚಿತ್ರದುರ್ಗ, ಕೋಲಾರ ಇವು ಈ ಮತ್ತು ಶಿವಮೊಗ್ಗ ಇವು ಈ ನಮ್ಮ ಕುರಿ ಏನಿದಾವೆ ಆ ಕುರಿಗೆ ವಾತಾವರಣ ಚಾಮರಾಜನಗರ ಇವೆಲ್ಲ ವಾತಾವರಣ ಸೇಮ್ ಇದೆ. ಅವಕ್ಕೇನು ಕುರಿಗಳಿಗೆ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ವಲಸೆ ಹೋಗ್ತಾರೆ. ಈಗ ನಮ್ಮ ತಾತ ಕಾಲದಿಂದಲೂ ಕೂಡ ಪುರಾತನ ಕಾಲದಿಂದಲೂ ಈಗ ಶಿರಾದಿಂದ ಮತ್ತು ಮಡಿಕಶಿರಾ ತಾಲೂಕಿಂದ ಪಾವಗಡದಿಂದ ವಲಸೆ ಹೋಗ್ತಾರೆ. ವಲಸೆ ಹೋಗಿ ಅಲ್ಲಿ ಆ ವಾತಾವರಣ ಒಂದ್ ಕಡೆ ಇದೆ, ಯಾವುದೇ ಕೋಣ ಒಂದು ವಿರುದ್ಧವಾದ ಒಂದು ವಾತಾವರಣ ಇಲ್ಲ. ಅದರಿಂದ ಏನು ಅದೇ ಇರತಕ್ಕಂಥ ನೀರು ಮತ್ತು ಆಹಾರ ಇಲ್ಲಿಗೂ ಅಡ್ಜಸ್ಟ್ ಆಗಿಂದ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಆಲ್ಮೋಸ್ಟ್ ಈಗ ಅಲ್ಲಿರುವಂತ ಅಲ್ಲಿ ಬೆಳೆಯಕಂತ ಹುಲ್ಲು ಮತ್ತೆ ಹಾಗೆ ಇಲ್ಲಿ ಶಿರಾ ಕಡೆ ಬೆಳೆಯುವಂತ ಹುಲ್ಲು ಮತ್ತೆ ಅದೇ ರೀತಿ ದಾವಣಗೆರೆ ಆ ಕಡೆ ಎಲ್ಲ ಬೆಳೆಯಕಂತ ಹುಲ್ಲು ಏನು ಡಿಫ್ರೆನ್ಸ್ ಇರಲ್ಲ? ಇಲ್ಲ, ಸೇಮ್ ಡಿಫ್ರೆಂಟ್ ವಾತಾವರಣ ಒಂದೇ ಇರೋದ್ರಿಂದ ಅದರ ಕಟಿಂಗ್ಸ್ ಬಂದಿದ್ದಂತವನ್ನ ವೇಸ್ಟ್ ಅಗ್ರಿಕಲ್ಚರ್ ವೇಸ್ಟ್ ನ ಮೇಯ್ಕೊಂಡು ಮತ್ತು ಎಲ್ಲನ ಗೋಮಾಳುಗಳು ಬೀಳ್ಗಳು ಖರಾಬ್ಗಳು ಇಂತಹ ಸ್ಥಳದಲ್ಲಿ ಮೇಯ್ಕೊಂಡು ಹಂಗೆ ಮೂವ್ಮೆಂಟ್ ಆಗ್ತಾ ಇರೋದ್ರಿಂದ ಏನು ಅಂತ ವ್ಯತ್ಯಾಸ ಕಂಡಿದೆ. ಓಕೆ ಸರ್, ಹಾಗಂದ್ರೆ ಈಗ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಶೆಡ್ ನಿರ್ಮಾಣ ಅಂತ ಬಂದ್ರೆ, ಆ ಶೆಡ್ ನಿರ್ಮಾಣ ಅಂತ ಬಂದ್ರೆ ಎಷ್ಟು ಖರ್ಚು ಆಗಬಹುದು ಆಲ್ಮೋಸ್ಟ್? ಈಗ ಸ್ಥಳೀಯ ವಸ್ತುಗಳನ್ನ ನಮ್ಮ ಲೋಕಲ್ ಆಗಿ ಅವೈಲೇಬಲ್ ಆಗ್ತಕ್ಕಂತ ವಸ್ತುಗಳನ್ನ ಬಳಸ್ಕೊಂಡು ಈಗ ತೆಂಗಿನ ಮರದ ಅಲ್ಗೆಗಳು, ಅಡಿಕೆ ಮರದ ಅಲ್ಗೆಗಳು, ತಿರ್ಗಾ ಆಲದ ಮರದ ಅಲ್ಗೆ, ಹುಣಸೆ ಮರದ ಅಲ್ಗೆಗಳು ಇವೆಲ್ಲ ಮಾಡ್ಕೊಂಡು ಲೋಕಲ್ ಸ್ಥಳತಕ್ಕಂತ ವಸ್ತುಗಳನ್ನ ಹಾಕೊಂಡು ಕಡಿಮೆ ವೆಚ್ಚದಲ್ಲಿ ಒಂದು ನಿರ್ಮಾಣವನ್ನ ಮಾಡೋದು. ಇದನ್ನ ಕಾಸ್ಟ್ಲಿ ಬೇಕಾಗಿಲ್ಲ. ಕುರಿ ಮತ್ತು ಮೇಕೆ ಶಾಖೆ ಶೆಡ್ಗೆ ನಾವು ಹೈಟೆಕ್ ಆಗಿ ಮಾಡಬೇಕಾಗಿ ಏನಿಲ್ಲ. ಸ್ಥಳೀಯ ಸಿಗ್ತಕ್ಕಂತ ವಸ್ತುಗಳು ಈಗ ನೀಲಗಿರಿ ಪೋಲ್ ಸಿಗುತ್ತೆ, ಹೊಂಗೆ ಮರ ಸಿಗುತ್ತೆ, ಜಾಲಿ ಮರದ ಕಡ್ಡಿ ಸಿಗ್ತವೆ. ಆ ಕಡ್ಡಿನಗಳನ್ನ ಬಳಸ್ಕೊಂಡು ನಾವು ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿ ಒಂದು ಫೆನ್ಸಿಂಗ್ ಅಂದ್ರೆ ಬಾಡಿಗೆ ಈಗ ಡೈಮಂಡ್ ಶೇಪ್ ಒಂದು ಮೆಶ್ ಸಿಗುತ್ತೆ. ಹೌದು. ಆ ಮೆಶ್ ಮಾಡ್ಕೊಂಡೆ ನಾವು ಕೆಳಗಡೆ ಅಟ್ಟ ಮಾಡ್ಕೊಂಡು ಕೆಳಗಡೆ ಒಂದು 5 ಅಡಿ ಅಂದ್ರೆ ಮಣ್ಣು ಪಿಚಿಕೆ ಮತ್ತು ಆ ನೀರು ಏನು ಇಕ್ಕೆ ಬರುತ್ತಲ್ಲ ಆ ಕುರಿಯ ಇಕ್ಕೆ ಮತ್ತು ಮೇಕೆ ಕೆಳಗಡೆ ಬೀಳುತ್ತೆ. ಕೆಳಗಡೆ ಮಣ್ಣು ಹಾಕಿ ಅದನ್ನ ಮತ್ತು ಗಂಜಳ ಏನು ನಾವು ಯೂರಿನ್ ಅಂತೀವಿ ಇರನ್ ಕೆಳಗಡೆ ಬೀಳುತ್ತೆ. ಮೇಲೆ ಚೆನ್ನಾಗಿರುತ್ತೆ ಅಂದ್ರೆ ಕಡಿಮೆ ರೇಟಲ್ಲಿ ಸ್ಥಳೀಯವಾಗಿ ಲಭ್ಯವಾಗ್ತಕ್ಕಂಥ ವಸ್ತುಗಳನ್ನ ಬಳಸ್ಕೊಂಡು ಈಗ ನಮ್ಗೇನಲ್ಲಿ ಆಲದ ಮರ, ಹುಣಸೆ ಮರಗಳು, ಜುವಿ ಮರ, ಬೇರೆ ಬೇರೆಲ್ಲ ಹಳೆ ಮರಗಳು ಸಿಗ್ತವೆ. ಅಲ್ಲಿಗೆಯನ್ನ
ಮಾಡ್ಕೊಂಡು ನಾವು ಅದನ್ನ ಅಟ್ಟವನ್ನ ಮಾಡ್ಕೊಂಡು ಈಗ ತೆಂಗಿನ ದೆಬ್ಬೆ ತೆಂಗಿನದು ಮರ ಸಿಗುತ್ತೆ ಅದನ್ನ ನಾವು ಅಲ್ಲಿಗೆ ಮಾಡ್ಕೊಂಡು ಮಾಡಿದಂತ ಸುಮಾರು ನೋಡಿದ್ದೀನಿ. ಮತ್ತು ಅಡಿಕೆ ದೆಬ್ಬೆ ಹಾಕು ಕೂಡ ಆಸಿ ಅದನ್ನು ಕೂಡ ಅಟ್ಟ ಮಾಡಿ ಅದು ಕೂಡ ಮಾಡಿದ್ದಾರೆ. ಅವೆಲ್ಲ ಮಧ್ಯೆ ಗ್ಯಾಪ್ ಕೊಡ್ತಾರೆ, ಒಂದು ಅರ್ಧ ಅಡಿ ಒಂದು ಗ್ಯಾಪ್ ಕೊಟ್ಟಾಗ ಅವು ಇಕ್ಕತಕ್ಕಂತಹ ಇಕ್ಕೆಗಳು ಕೆಳಗಡೆ ಮತ್ತು ಹಿಂದ್ಗಡೆ ಕೆಳಗಡೆ ಬೀಳೋದ್ರಿಂದ ಅದು ಶುಭ್ರತೆ ಆಗಿರುತ್ತೆ ಮತ್ತು ಕೆಲವು ರೋಗಗಳು ಕೂಡ ಅವಾಯ್ಡ್ ಆಗ್ತವೆ, ಕಾಯಿಲೆ ಕೂಡ ಬರೋದು ಕಮ್ಮಿ. ಅಂದ್ರೆ ಕೆಲವೊಂದ್ ಕಡೆ ಶೆಡ್ ಗಳು ಮಾಡ್ತಾರೆ ಸರ್, ಈ ತೋಟಗಳ ಕಡೆ ಎಲ್ಲ ಮಾಡ್ತಾರಲ್ಲ, ಆಲ್ಮೋಸ್ಟ್ ಈಗ ಕಳ್ಳರು ಬರ್ತಾರೆ ಅವ್ರು ಬರ್ತಾರೆ ಅಂತ ಫುಲ್ ಎಲ್ಲ ಕವರ್ ಮಾಡ್ಬಿಡ್ತಾರೆ. ಅದು ಜಸ್ಟ್ ಬರೀ ಒಂದ್ ಎರಡು ಕಿಂಡಿಗಳು ಮಾಡಿರ್ತಾರೆ ಅಷ್ಟೇ, ಗಾಳಿ ಬರಲಿ ಗಾಳಿಗೆ ಬರ್ಲಿಕ್ಕೆ ಅಂತ. ಅದರಿಂದ ಏನು ಪ್ರಾಬ್ಲಮ್ ಆಗಲ್ವಾ ಅದಕ್ಕೆ? ಈಗ ಕುರಿ ಮತ್ತು ಮೇಕೆಗಳಿಗೆ ಓಪನ್ ಆಗಿ ಇರಬೇಕು, ಅವು ಆಕ್ಚುಲಿ ಪ್ರಾಕೃತಿಕವಾಗಿ ಒಂದು ಒಳ್ಳೆಯ ಗಾಳಿ ಶುದ್ಧ ಗಾಳಿಯನ್ನ ಮತ್ತು ಶುದ್ಧ ಬೆಳಕನ್ನ ಅವು ಇದನ್ನು ಕಾಣಬೇಕು. ಅದರಿಂದ ನಾವು ಕ್ಲೋಸ್ ಮಾಡೋದು ಒಳ್ಳೇದಲ್ಲ, ಕ್ಲೋಸ್ ಮಾಡೋದಲ್ಲ. ಓಪನ್ ಆಗಿ ಏನೀಗ ಅದೇ ಮಿಶ್ ಹಾಕಿ ಅವಕ್ಕೇನು ಅಂತಹ ಏನು ನಮ್ಮ ವಾತಾವರಣಕ್ಕೆ ಅವಕ್ಕೆ ಚಳಿ ಆಗಲಿ ಇನ್ನೊಂದಾಗಲಿ ಬಿಸಿಲಾಗಲಿ ಏನು ಅಂತ ಇದಾಗೋದಿಲ್ಲ, ಸೈಡ್ ಎಫೆಕ್ಟ್ ಏನಿಲ್ಲ. ಅವಕ್ಕೇನೋ ಮಳೆಗಾಲದಲ್ಲಿ ರಕ್ಷಣೆ, ಚಳಿಗಾಲದಲ್ಲಿ ಅಕಸ್ಮ ಚಳಿ ಜಾಸ್ತಿ ಆದಾಗ ಏನು ನಾವು ಮಿಸ್ ಹಾಕಿರ್ತೀವಿ, ಮಿಸ್ಸಿಗೆ ಕರ್ಟನ್ ಸಿಗುತ್ತೆ ಈ ಗೋಣಿ ಚೀಲದ್ದು ಆ ಟಾರ್ಪಲ್ಗಳು ವೇಷಗಳು ಅವನ ಸೈಡಿಗೆ ಬಿಟ್ರೆ ಅದೇ ಬಿಸಿ ಆಗುತ್ತೆ, ಅಲ್ಲಿಗೆ ಅದಕ್ಕೆ ಮೇಂಟೈನ್ ಆಕೈತಿ. ಏನು ನಾವು ಮಿಸ್ ಹಾಕಿರ್ತೀವಿ ಅದು ಬೇಸಿಗೆಯಲ್ಲಿ ಓಪನ್ ಇರುತ್ತೆ, ಮಳೆಗಾಲ ಅಥವಾ ಚಳಿಗಾಲದಲ್ಲಿ ಒಂದು ನಮ್ಮ ಗೋಣಿ ಚೀಲಗಳು ವೇಸ್ಟೇಜ್ ಇರ್ತಾವಲ್ಲ, ಟಾರ್ಪಲ್ ವೇಸ್ಟ್ ನಮ್ಮ ಕೃಷಿ ಚಟುವಟಿಕೆ ಬಳಸಿರ್ತಕ್ಕಂತಹ ವಸ್ತುಗಳನ್ನೇ ಕರ್ಟನ್ ಆಗಿ ಬಳಸಿ ಅದಕ್ಕೆ ನಾವು ವಾತಾವರಣವನ್ನ ಬಿಸಿಯಾಗಿ ಮಾಡಬಹುದು. ಅಂದ್ರೆ ಸರ್ ಅದು ರೆಗ್ಯುಲರ್ ಕ್ಲೀನಿಂಗ್ ಅಂತ ಏನಾದ್ರು ಇದೆಯಾ? ಇಲ್ಲ, ವಾರಕ್ಕೊಂದ್ಸಾರಿ ಆ ಸ್ಟಾಲ್ ಫೀಡಿಂಗ್ ಅಲ್ಲಿ 15 ದಿನಕ್ಕೊಂದ್ಸಾರಿ ವಾರಕ್ಕೊಂದ್ಸಾರಿ ಕ್ಲೀನ್ ಮಾಡಿದ್ರೆ ನಡೀತೆ. ರೆಗ್ಯುಲರ್ ಕ್ಲೀನಿಂಗ್ ಏನಿಲ್ಲ. ಓಕೆ ಸರ್, ಹಾಗಾದ್ರೆ ಈಗ ಕುರಿ ಮತ್ತು ಮೇಕೆಗೆ ಇರುವಂತಹ ಈ ಪೌಷ್ಟಿಕಾಂಶ ಆಹಾರಗಳ ಬಗ್ಗೆ ಹೇಳೋದಾದ್ರೆ, ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮರು ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಂದಿದ್ದೀವಿ. ನಮ್ಗೇನಿಲ್ಲ, ಹೋಗಿ ಏನೋ ನಾವು ಕುರಿಯನ್ನ ಮೇಕೆಯನ್ನ ಹಿಂಡನ್ನ ಹೊಡ್ಕೊಂಡು ಹೋಗಿ ಅಲ್ಲಿರ್ತಕ್ಕ ಸಿಗ್ತಕ್ಕಂಥ ಏನು ಕೃಷಿಯ ಉಳಿಕೆ ಇರ್ತಾವಲ್ಲ ಪದಾರ್ಥಗಳು ತಿನ್ಕೊಂಡು ಮತ್ತು ಗೋಮಾಳದಲ್ಲಿ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಜಾಗಗಳಲ್ಲಿ ಬದುಗಳಲ್ಲಿ ಮೇಕೊಂಡು ಬಂದ್ರೆ ಸಾಕು ಅಂತ ಒಂದು ಭಾವನೆ ಇದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಕುರಿ ಮತ್ತು ಮೇಕೆ ಅವಕ್ಕೆ ಏನು ಮೇಕೊಂಡು ಬರ್ತವೆ, ನಾವು ಮೇಕೊಂಡು ಬಯಲು ಕಡೆ ಹೋದಾಗ ಅವು ಮೂವ್ಮೆಂಟ್ಸ್ ಓಡಾಡುತ್ತೆ. ಆ ಓಡಾಡಿದಾಗ ಅದು ತಿಂದಂತ ಆಹಾರ ಆ ಓಡಾಡೋದಕ್ಕೆ ಆ ಎನರ್ಜಿಗೆ ಸಮ ಆಗುತ್ತೆ. ಅಂದ್ರೆ ಏನೇ ತಿಂದ್ರು ಕೂಡ ಎಲ್ಲ ಅಲ್ಲೇ ಹೋಗೋದ್ರಿಂದ ಅದು ಮಾಂಸ ಆಗಿ ಕನ್ವರ್ಷನ್ ಮತ್ತು ಹಾಲಾಗಿ ಕನ್ವರ್ಟ್ ಆಗಕ್ಕೆ ಮತ್ತು ಉಣ್ಣೆ ಆಗಕ್ಕೆ ಮತ್ತು ಇದು ಆಗುವುದಕ್ಕೆ ಅದು ಅಷ್ಟೊಂದು ಪೂರಕವಾಗಲ್ಲ. ಅದಕ್ಕಾಗಿನೆ ನಾವು ಕುರಿಯನ್ನ ಮತ್ತು ಮೇಕೆಯನ್ನ ಮೇಯಿಸಿಕೊಂಡು ವಾಪಸ್ ಬಂದ ನಂತರ ಹಟ್ಟಿಗಳಲ್ಲಿ ಒಂದೆರಡು ನಾಲ್ಕು ತಟ್ಟಿಗಳಲ್ಲಿ ಏನು ಈಗ ಕಡಲೆ ಬಳ್ಳಿ ವೇಸ್ಟ್ ಇರುತ್ತೆ, ಉಳ್ಳಿ ಬಳಸಿ ತೊಗರಿ ಅವೆಲ್ಲ ವೇಸ್ಟ್ ಇರ್ತದೆ, ಅದನ್ನೇ ಎಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಮಾಡಿ ಅದನ್ನ ಕೊಟ್ಟಿದ್ದೆ ಆದ್ರೆ ಅದು ಇನ್ನೂ ಚೆನ್ನಾಗಂದ್ರೆ ಮಾಂಸ ತೂಕ ಜಾಸ್ತಿ ಆಗುತ್ತೆ, ಹಾಲು ಉತ್ಪತ್ತಿ ಆಗುತ್ತೆ, ಮರಿಗಳು ಮತ್ತೆ ಗಬ್ಬ ಕಟ್ಟಕ್ಕೆ ಅನುಕೂಲ ಆಗುತ್ತೆ, ಗಬ್ಬ ಕಟ್ಟಕ್ಕೆ ಅನುಕೂಲ ಆಗುತ್ತೆ ಮತ್ತು ಮರಿಗಳ ಸಂಖ್ಯೆ ಒಳ್ಳೆ ಈಗ ಅವಾಗ ಸ್ಟಿಲ್ ಬರ್ತಂತ ಅಂದ್ರೆ ಬೇಗ ಕೆಲವು ಆಗ್ಬಿಟ್ಟು ಡೆಲಿವರಿ ಆಗಿ ಅಥವಾ ಮರಿ ಆದ ತಕ್ಷಣ ಕೆಲಸ ಹೋಗ್ತವೆ ಬಿಕಾಸ್ ಆಫ್ ಮಾಲ್ ನ್ಯೂಟ್ರಿಷನ್ ಅಂದ್ರೆ ಆಹಾರ ಸಮತೋಲನ ಆಹಾರ ಇಲ್ಲದಿರೋದ್ರಿಂದ. ಮತ್ತು ಜೋಳ ಸಿಗುತ್ತೆ, ಮುಸ್ಕಿನ ಜೋಳ ಈಗ ಕೆಲವರೆಲ್ಲ ಈಗ ಇವತ್ತು ನಮ್ಮ ಎಲ್ಲ ಪಶು ಆಹಾರದ ಘಟಕಗಳು ಕೂಡ ಕುರಿ ಮತ್ತು ಮೇಕೆಗಳಿಗೆ ವಿಶೇಷವಾದ ಒಂದು ಪಶು ಆಹಾರವನ್ನು ಕೂಡ ಮಾಡಿದ್ದಾರೆ, ಅದು ಕೂಡ ಲಭ್ಯ ಇದೆ, ಅದು ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಅದನ್ನ ನಾವು ಒಂದು 50 ಗ್ರಾಮ್ ಒಂದು ಕುರಿಗೆ ಒಂದು 50 ಗ್ರಾಮ್ ಅಡಿಷನ್ ಆಗಿ ನಾವು ಕೊಟ್ಟಿದ್ದೆ ಆದ್ರೆ ಒಳ್ಳೆಯ ಮಾಂಸವನ್ನ ಒಳ್ಳೆಯ ಹಾಲನ್ನ ಮತ್ತು ಒಳ್ಳೆಯ ಮರಿಗಳನ್ನ ಪಡಿಬಹುದು. ಅಂದ್ರೆ ಸರ್ ಈಗ ಈ ಆಹಾರ ಪದ್ಧತಿ ಅಂತ ಬಂದ್ರೆ ಈಗ ನೀವು ಹೇಳಿದ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಎಲ್ಲ ಮೇಚ್ಕೊಂಡ್ ಬಂದಿರ್ತಾರೆ, ಇನ್ನ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸೀದಾ ಕರ್ಕೊಂಡ್ಬಂದು ಮತ್ತೆ ಎಲ್ಲ ಅವ್ರ ಶೆಡ್ಡಿಗೆ ಬಿಟ್ಬಿಟ್ಟು ನೆಕ್ಸ್ಟ್ ಬೆಳಗ್ಗೆ ಮೇಯಿಸಿದ್ರೆ ಆಯ್ತು ಬಿಡು ಅಂತ, ಅಲ್ಲೇನು ಆಹಾರ ಕೊಡ್ಲಲ್ಲ. ಹೌದು, ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಆಲ್ಮೋಸ್ಟ್. ಅದೇ ಈಗ ನಮ್ಮ ಹೇಳ್ತೀನಿ, ನಮ್ಮ ಜನಗಳು ಏನಿದ್ದಾರೆ, ನಮ್ಮ ರೈತ ಬಾಂಧವರು ಕುರಿ ಮಾಲೀಕರು ಕುರಿ ಸಾಕಾಣಿಕೆದಾರರು ಇದ್ದಾರೆ, ಬಹಳ ಕಷ್ಟ ಬೀಳ್ತಾರೆ. ಎಲ್ಲ ಪಾಪ ಏನಾದ್ರೂ ಕೂಡ ಅವ್ರ ಮನೆಯಲ್ಲಿ ಒಂದು ಒಳ್ಳೆ ಕಾರ್ಯ ಶುಭ ಕಾರ್ಯ ಇದ್ರೂ ಅಟೆಂಡ್ ಮಾಡೋಕ್ಕಾಗಲ್ಲ, ಒಂದೇನೋ ಒಂದು ಬೇರೆ ಕೆಟ್ಟ ಏನಾದರೂ ಒಂದು ಆದರೂ ಕೂಡ ಆ ಮನೆಗೆ ಸಂಭವಿಸ್ ಕೂಡ ಅಲ್ಲಿ ಬರೋಕ್ಕಾಗೋದಿಲ್ಲ. ಅವು ಏನಿದ್ರು ಅದನ್ನ ಇಟ್ಟು ಕುರಿಯನ್ನ ಮತ್ತು ಮೇಕೆಯನ್ನ ಹೊಡ್ಕೊಳ್ಬೇಕಾಗತ್ತೆ, ಮೇಯಿಸಕ್ಕೆ ಹೋಗಬೇಕಾಗತ್ತೆ. ಅಂತ ಕಷ್ಟ ಬಿದ್ದಾದಾಗ ಇಂಥ ಈಗಿನ ಆಧುನಿಕ ಇದೆ, ಏನು ನಾವು ಹೇಳ್ತೀವಿ ಹಳೆ ಬೇರು ಹೊಸ ಚಿಗುರು ಮರ ಸೋಬುಗು ಅಂತ ಏನು ನಾವು ಡಿವೈಜ್ ಇರೋದು, ಆ ಥರ ನಮ್ಮ ಹಳೆಯ ತಂತ್ರಜ್ಞಾನದ ಜೊತೆಗೆ ಈಗ ನಾವು ಈ ಮೇವನ್ನ ಏನು ನಾವು ಮೇಯಿಸ್ಕೊಂಡು ಬಂದಂತ ನಂತರ ಏನು ಕೈತಿಂಡಿಯನ್ನ ಏನು ನಾವು ಕೈತಿಂಡಿ ಅಂತ ಹೇಳ್ತೀವಿ
ಆ ಕೈ ತಿಂಡಿಯನ್ನು ಕೊಡೋದು ಶುರು ಪ್ರಾರಂಭ ಮಾಡಿದ್ದೆ ಆದರೆ ಲಾಭ ಹೆಚ್ಚು ಲಾಭವನ್ನು ಈಗ ಒಂದು 100 ಕುರಿ ಇರುತ್ತೆ, ಒಂದು ವರ್ಷಕ್ಕೆ 30 ಮರಿ 35 ಮರಿ ತಾಳ್ತಾರೆ. ಅದೇ ನಾವು ತಿಂಡಿ ಕೊಟ್ಟಾಗ 60-65 ಮರಿಯನ್ನ ನಾವು 100 ಕುರಿಗೆ ಪಡಿಬಹುದು, ಅಂದ್ರೆ ಡಬಲ್ ಆಗುತ್ತೆ. ಆಹಾರ ಕರೆಕ್ಟ್ ಮೇಂಟೈನ್ ಮಾಡಿದ್ದೆ ಆದರೆ ಅವಕ್ಕೆ ಚಳಿಯಿಂದ ರಕ್ಷಣೆ, ಮಳೆಯಿಂದ ರಕ್ಷಣೆ ಮತ್ತು ಆ ಕೈ ತಿಂಡಿಯನ್ನ ಆಹಾರವನ್ನ ಕೊಟ್ಟಿದ್ದೆ ಆದರೆ ನಮ್ಮ ಏನು ಆದಾಯ ಇದೆ ಅದು ದ್ವಿಗುಣ ಮಾಡ್ಕೋಬಹುದು. ಆದರೆ ನಮ್ಮ ರೈತರು ಬಾಂಧವರು ಇದ್ರ ಬಗ್ಗೆ ಹೆಚ್ಚು ಒತ್ತನ್ನ ಕೊಡಬೇಕು. ಹೆಚ್ಚು ಒತ್ತನ್ನ ಕೊಟ್ಟಿದ್ದೆ ಆದರೆ ಏನು ಕೈ ತಿಂಡಿ 50 ಗ್ರಾಂ ಒಂದು ಕುರಿಗೆ ಕೊಟ್ಟರೆ ಈಗ 30 ಕುಮ್ಮರಿಗೆ 1,20,000 ಬರ್ತೈತೆ, 4,000 ಮಾರಿದ್ರೆ 10,000-15,000 ಖರ್ಚು ಮಾಡಿದರೆ ಅಷ್ಟು ದುಡ್ಡು 1,00,000 ಉಳಿಯುತ್ತೆ. ಸಿಂಪಲ್ ಇದು ಮ್ಯಾಥಮೆಟಿಕ್ಸ್. ಆದರೆ ನಮ್ಮ ಬಾಂಧವರು ನಮ್ಮ ಏನು ಕುರಿ ಸಾಕಣೆದಾರ ಮಾಲೀಕರಿದ್ದಾರೆ ಹೆಚ್ಚು ಒತ್ತನ್ನ ಈ ಕೈ ತಿಂಡಿಗೆ. ಈಗ ನಾವು ಹಸುಗಳಿಗೆ ಎಲ್ಲಗೂ ಬಹಳ ರಿಸ್ಕ್ ತಾಂತೀವಿ, ಹಸುಗಳಿಗೆ ಈ ಕ್ರಾಸ್ ಬ್ರೆಡ್ ಬಿಷತಳಿ ಹಸುಗಳಾದ ಜೆರ್ಸಿ ಎಚ್ ಎಫ್ ಗಳಿಗೆ ಬಾಡಬಾರದ ಟ್ರೀಟ್ಮೆಂಟ್ ಅನ್ನ ಮಾಡ್ತೇವೆ. ಏನು ಕಷ್ಟ ಸಾಲ ಆದರೂ ಮಾಡಿ ತಂದಾಕಿ ಮಾಡ್ತೀವಿ. ಆದ್ರೆ 10% ಅಥವಾ 5% ನಾವು ಆ ಇಂಟ್ರೆಸ್ಟ್ ಅನ್ನ ಆ ಆಸಕ್ತಿಯನ್ನು ನಮ್ಮ ಕುರಿ ಮತ್ತು ಮೇಕೆ ಸಾಕಣೆ ಕೊಟ್ಟಿದ್ದೆ ಆದ್ರೆ ನಮ್ಮ ಆದಾಯ ದ್ವಿಗುಣ ಆಗದಲ್ಲಿ ಅನುಮಾನ ಇಲ್ಲ. ಹಲೋ ಹಲೋ, ಕೇಳಿಸ್ತಿದ್ಯಾ ರೈತ ಬಾಂಧವರೇ? ಹಲೋ ಹಲೋ, ಕೇಳಿಸ್ತಿದ್ಯಾ? ಕಿರಣ್ ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಹೇಳಿ. ನಮ್ಮ ಜೊತೆ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ನಾಗಣ್ಣ ಅವರು ಇದ್ರೆ ಕೇಳಿ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್ ನಮ್ ಪ್ರಶ್ನೆ ಏನಿಲ್ಲ, ಇದು ನಾವು ಬೆಂಗಳೂರಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೋ ಗಾರ್ಮೆಂಟ್ಸ್ ಅಲ್ಲಿ. ಈಗ ನಾವು ನಮ್ದು ಮೂಲ ಬಂದು ಕೊರಟಗೆರೆ ತಾಲೂಕು ಒಳನಲ್ಲಿ. ಹಲೋ. ಹೇಳಿ ಹೇಳಿ. ನಾವು ಈಗ ನಮ್ ಬೆಂಗಳೂರು ಬಿಟ್ಟು ನಮ್ ತುಮಕೂರಿಗೆ ಬಂದು ಅಂದ್ರೆ ಕೊರಟಗೆರೆ ತಾಲೂಕು ಒಳನಲ್ಲಿ ಬಂದ್ರೆ ನಾವು ಕುರಿ ಸಾಗಾಣಿಕೆ ಮತ್ತೆ ಮೇಕೆ ಸಾಗಾಣಿಕೆ ಮಾಡಬೇಕು ಅಂತ ನಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ. ಹೌದಾ? ಅಲ್ಲ, ನೀವೇನೋ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ರಾ ಇಲ್ಲ ಈಗ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ರಾ? ಇಲ್ಲ ಇಲ್ಲ, ಫ್ಯಾಮಿಲಿ ನಮ್ಮ ಕುಟುಂಬದವ್ರು ಎಲ್ಲರೂ ಮಾಡಿದ್ದಾರೆ ಸರ್, ನಮ್ಮ ಕಸಿನ್ಸ್ ಗಳೆಲ್ಲಾನ. ಬಟ್ ಈಗ ನಮಗೂ ಇಂಟ್ರೆಸ್ಟ್ ಇದೆ, ನಾವು ಮಾಡಬಹುದು. ಬಟ್ ಅದು ಯಾವ ತರ ಹೋಗ್ಬೇಕು, ಮುಂದೆ ಹೆಜ್ಜೆ ಇಡಬೇಕು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಐಡಿಯಾ ಒಂಚೂರು ಕೊಟ್ರೆ. ಬಟ್ ಎಲ್ಲರೂ ಹೇಳ್ತಿದ್ರೆ ತುಂಬಾ ಲಾಸ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅಂತಿದ್ರೆ. ಈಗ ಹಲೋ, ನೀವು ಬೆಂಗಳೂರಿಂದ ಬಂದು ಒಳನೊಳಿ ಬರಬೇಕು ಅಂತಿದ್ರಿ, ಬಹಳ ಸಂತೋಷ. ಈಗ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತುಮಕೂರಲ್ಲಿ ನಮ್ಮ ಕಾಂಟ್ಯಾಕ್ಟ್ ಸರ್ಕಲ್ ಹತ್ರ ನಮ್ಮ ಆಫೀಸ್ ಇದೆ, ಕುರಿ ಭವನ ಅಂತೇಳಿ. ಅಲ್ಲಿಗೆ ಬಂದ್ರೆ ನಿಮ್ಗೆ ಏನು ಬೇಕು ಮಾಹಿತಿಯನ್ನ, ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿಯನ್ನ ಕೊಡ್ತೇವೆ. ಮತ್ತು ನೆಕ್ಸ್ಟ್ ಜೂನ್ ಅಲ್ಲಿ ಒಂದು ತರಬೇತಿ ಕೂಡ ನಾವು ಮಾಡ್ತೇವೆ. ಜೂನ್ ತಿಂಗಳ ಮನೆ ಇಷ್ಟು ತಿಂಗಳು ಒಂದು 8th ಬ್ಯಾಚ್ ಮೊನ್ನೆ ತರಬೇತಿಯನ್ನ ಕೊಟ್ಟಿದ್ದೇವೆ. ಏನಾದ್ರೂ ಮಾಹಿತಿ ಈಗ ಲೆವೆಲ್ ಮಾಡ್ತೀರಾ ಸರ್? ನಮ್ದು ತಾಲೂಕ್ ಲೆವೆಲ್ಗೆ ಏನಾದ್ರೂ ಒಂದ್ ಸ್ವಲ್ಪ ಇದನ್ನ ಮಾಡ್ಬೇಕಲ್ವಾ ಸರ್? ನೀವು ಈಗ ನಿಮ್ಗೆ ಏನು ಬೇಕು ಅವಶ್ಯಕತೆ, ನಿಮ್ಗೆ ಏನು ಬೇಕೋ ಮಾರ್ಗದರ್ಶನವನ್ನ ಕೊಡ್ತೇವೆ. ನೀವು ಯಾವ ರೀತಿ ಈಗ ನಿಮ್ಮ ಸಂಬಂಧಿಕರು ಕುರಿ ಸಾಕಾಣಿಕೆ ಮಾಡಿದ್ದಾರೆ ಅಂತ ಅಂದ್ರೆ ಬಹಳ ಸಂತೋಷ ಆಯ್ತು. ಈಗ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ ಅನುಭವ ಸಿಗುತ್ತೆ, ಅಲ್ಲೂ ಕೂಡ ನಿಮ್ಮ ಅನುಭವನ ನಿಮ್ಮ ಸಂಬಂಧಿಕರು ಹೇಳ್ತಾರೆ. ಅದಕ್ಕಿಂತ ಮೀರಿ ನಿಮ್ಗೆ ಅನುಭವ ಬೇಕು ಅಂದ್ರೆ ನಮ್ಮ ಕಚೇರಿಗೆ ಬಂದ್ರೆ ನಾನು ನಿಮ್ಗೆ ಏನು ಬೇಕೋ ಸಹಕಾರವನ್ನ ಡೆಫಿನೆಟ್ ನಾನು ನಿಮ್ಗೇನು ನಿಮ್ಮ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಏನು ಬೇಕೋ ಅದನ್ನ ಡೆಫಿನೆಟ್ ನಾನು ಒದಗಿಸ್ತೇನೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಹಾಗೆ ಸರ್, ಈಗ ಅವ್ರು ಹೇಳಿದ್ರಲ್ಲ ನೆಕ್ಸ್ಟ್ ಅದೇ ರೀತಿ ಒಳ್ಳೆ ಏನಪ್ಪ ಒಂದು ಮುಂಚೂಣಿ ಅಂತಾನೆ ಹೇಳ್ಬೋದು. ಯಾಕಪ್ಪಂದ್ರೆ ಅವರು ಕೂಡ ಬೆಂಗಳೂರಿಂದ ಬಂದು ಮತ್ತೆ ತುಮಕೂರಿಗೆ ಹೇಳಿದ್ರಲ್ಲ ಕೊರಟಗೆರೆ ಹತ್ರ ಹೊಳನಳ್ಳಿ ತಾಲೂಕು ಅಂತ. ಓಕೆ, ಹಾಗಾದ್ರೆ ಈಗ ಮತ್ತೆ ಇನ್ನೊಬ್ರು ಕಾಲರ್ ಹಿಡಿದಾರೆ, ಯಾರು ಅಂತ ಮಾತಾಡ್ಸ್ಕೊಂಬರೋಣ. ಹಲೋ ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ. ಹಲೋ ಸರ್, ಕೇಳಿಸ್ತಿದ್ಯಾ? ಸರ್ ಕೇಳಿಸ್ತಿದ, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಕಲ್ಲೇಶ್ ಅಂತ. ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಸರ್ ನಾನು ತುಮಕೂರು ಕಡೆಯಿಂದ ಕಾಲ್ ಮಾಡ್ತಾ ಇದ್ದೀನಿ, ತುಮಕೂರು ಸೈಡ್ ಬೆಳ್ಳವಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಹಾಗಾದ್ರೆ ನಮ್ಮ ಸರ್ ಇಲ್ಲೇ ಇದ್ರೆ ನಿಮ್ಮ ಪ್ರಶ್ನೆ ಏನಿದ್ರು ಕೇಳಿ. ಓಕೆ ಸರ್. ನಮಸ್ತೆ. ನಮಸ್ಕಾರ ಸರ್. ನಮ್ದು ಒಂದು 10 ಎಕರೆ ಬೌಂಡ್ರಿ ಇದೆ ಬೆಳ್ಳವಿ ಸೈಡ್ ಅಲ್ಲಿ ತುಮಕೂರಲ್ಲಿ. ನಾವು ಕುರಿ ಫಾರ್ಮ್ ಮೇಕೆ ಫಾರ್ಮ್ ಎಲ್ಲ ಮಾಡ್ಬೇಕು ಅಂತ ಪ್ಲಾನಿಂಗ್ ಇದೆ. ಸೊ ಅದೆಲ್ಲ ಯಾವ ತರ ಸರ್? ನಮ್ದು ತೆಂಗು ಬೋರು ಎಲ್ಲ ಇದೆ, ಅದಕ್ಕೆ ಲೋನ್ ಹೆಂಗ್ ತಗೊಂಬೇಕು, ಅಥವಾ ಗೌರ್ಮೆಂಟ್ ಇಂದ ಸಬ್ಸಿಡಿ ಯಾವ ತರ ಬರುತ್ತೆ? ಕುರಿ ಮೇಲೆ ಕೊಡ್ತೀರಾ ಅಥವಾ ಲ್ಯಾಂಡ್ ಮೇಲೆ ಕೊಡ್ತೀರಾ, ಯಾವ ತರ ಇದೆ ಸರ್? ನಮ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕಾಗ್ತದೆ. ಈಗ ನೀವು ಬಹಳ ಒಳ್ಳೆ ಕ್ವಶನ್ ಅನ್ನು ಕೇಳಿದಿರಿ. ಈಗ ನೀವು ತುಮಕೂರು ಹತ್ರ ಇರೋದ್ರಿಂದ ಈಗ ನಿಮ್ಗೆ ಬ್ಯಾಂಕ್ ಅಂತಂದ್ರೆ ಈಗ ಸಬ್ಸಿಡಿ ಬರಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದಿಂದ
ಒಂದು 100 ಕುರಿ ಸಾಕಾಣಿಕೆಗೆ ಒಂದು 10 ಲಕ್ಷ ಯೋಜನೆ ಅಂತ ಇದೆ ನಬಾರ್ಡ್ದು, ನ್ಯಾಷನಲ್ ಸ್ಟಾಕ್ ಮಿಷನ್ ಯೋಜನೆ ಅಡಿಯಲ್ಲಿ 10 ಲಕ್ಷ ಯೋಜನೆಗೆ ಅದು ಜನರಲ್ಗೆ 25% ಸಬ್ಸಿಡಿ, ಬಿ ಪಿ ಎಲ್ ಎಸ್ ಸಿ ಎಸ್ ಟಿ ಅವರಿಗೆ ಶೇಕಡ 33% ಸಬ್ಸಿಡಿ. ಅದು ಅದನ್ನ ಏಪ್ರಿಲ್ ಅಂದ್ರೆ ಬಜೆಟ್ ಆದ ನಂತರ ಅದು ಬರುತ್ತೆ. ಈಗ ನಿಮ್ಗೆ ನೇರ ಸಾಲ ಬೇಕು ಅಂತಂದಾಗ ನೀವು ಎನಿ ನ್ಯಾಷನಲ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್, ಡಿ ಸಿ ಸಿ ಬ್ಯಾಂಕ್ ಹೋಗ್ಬೋದು. ಅಲ್ಲೂ ಕೂಡ ನೀವು ಏನಾದ್ರೂ ಈಗ ನಾವು ಏನು ಸಬ್ಸಿಡಿ ತಗೊಳ್ಬೇಕಾದ್ರೂ ಕೂಡ ಬ್ಯಾಂಕ್ ಅಲ್ಲಿ ನೀವು ಲೋನ್ ಅನ್ನು ತಗೊಂಡಿರ್ಬೇಕು. ಬ್ಯಾಕ್ ಎಂಡ್ ಸಬ್ಸಿಡಿ ನೀವು ಲೋನ್ ಅನ್ನು ತಗೊಂಡಿದ್ದು ಇಂತ ಕುರಿ ಸಾಕಾಣಿಕೆಗೆ ಈ ತರ ತಗೊಂಡಿದ್ದಾರೆ ಅಂತೇಳಿ ಆ ಬ್ಯಾಂಕ್ನವರು ನಮ್ಮ ನಬಾರ್ಡ್ ಬ್ಯಾಂಕಿಗೆ ಪ್ರಪೋಸಲ್ ಕಳಿಸಿದ್ದೆ ಆದ್ರೆ 30 ದಿನದಲ್ಲಿ ನಿಮ್ಮ ಹೆಸರಿಗೆ ಆ ಸಬ್ಸಿಡಿ ಅಮೌಂಟ್, ಆ ವರ್ಗದ ಏನು ಇರುತ್ತೆ ಅಷ್ಟು ಅಮೌಂಟ್ ಅದು ಲಾಕ್ ಆಗುತ್ತೆ. ನೀವು ಈಗ 10 ಎಕರೆ ಇದೆ ಅಂತೀರಿ, ನೀವು ಈಗ ನೀವು ಈಗ ಈಗ ಸ್ವಂತ ದುಡ್ಡಿದ್ರೆ ಸ್ವಂತ ದುಡ್ಡಲ್ಲೇ ಮಾಡಬಹುದು, ಇಲ್ಲಾಂದ್ರೆ ಲೋನ್ ತಗೊಂಡ್ಬೇಕಾದ್ರೆ ಮಾಡಬಹುದು. ಕುರಿ ಸಾಕಾಣಿಕೆ ಇಷ್ಟೇ ಅಮೌಂಟ್ ಏನು ಬೇಕು ಅಂತೇನಿಲ್ಲ. ಸಬ್ಸಿಡಿ ಬಗ್ಗೆ ಒಂದ್ ಸ್ವಲ್ಪ ಈ ಸಬ್ಸಿಡೀಸ್ ಎಲ್ಲ ಸಿಗ್ತಾ ಇದೆಲ್ಲ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ನಾವು ಒಂದ್ ಸ್ವಲ್ಪ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡುದಲ್ಲ ಅದಕ್ಕೋಸ್ಕರ ಕರೆ ಮಾಡ್ಕೊಂಡ್ವಿ ತಮ್ಗೆ. ಈಗ ಮಾರ್ಚ್ ಈಗ ಬಜೆಟ್ ಆದ ನಂತರ ನಿಮ್ಗೆ ಸಬ್ಸಿಡಿ ಬರುತ್ತೆ, ಅದನ್ನ ನಾವು ಪೇಪರ್ ಹಾಕಿಸ್ತೇವೆ. ಪೇಪರ್ ಹಾಕಿ ಸಬ್ಸಿಡಿ ಯಾವಾಗ ಮೊನ್ನೆ ಎಲ್ಲ ಬಂದಿತ್ತು, ಮೊನ್ನೆ ಒಂದು 4 ಕೋಟಿ ಬಂದಿತ್ತು ಅಮೌಂಟ್ ಸಬ್ಸಿಡಿ. ಆಕ್ಚುಲಿ ಈ ಸರಿ ಕೋವಿಡ್ ಇದ್ರಿಂದ ಕೊರೋನಾ ವೈರಸ್ ಇದ್ದಿದ್ರಿಂದ ಈ ಕಾಯಿಲೆ ಇದ್ರಿಂದ ಅದನ್ನು ಈ ಸರಿ ಕಮ್ಮಿ ಆಗಿದೆ. ಮುಂದಿನ ದಿನಗಳಲ್ಲಿ ಲಾಸ್ಟ್ ಕಳೆದ ಬಾರಿ 18-19 ಒಳ್ಳೆ ಒಳ್ಳೆ ಸಹಾಯಧನ ಬಂದಿತ್ತು ಕೇಂದ್ರ ಸರ್ಕಾರದ. ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ 21-22 ಬರ್ಬೋದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದನ್ನ ನಾವು ಸ್ಥಳೀಯ ಪತ್ರಿಕೆಗಳಿಗೆ ಹಾಕ್ತೇನೆ. ಆಗ್ದಾಗ ನಾವು ಅಥವಾ ತಾವು ಯಾವಾಗ ಫ್ರೀ ಆದಾಗ ಬಂದು ನಮ್ಮ ಕಚೇರಿಗೆ ಬಂದು ಭೇಟಿ ನೀಡಿದ್ರೆ ತಮಗೆ ಮಾಹಿತಿಯನ್ನ ಕೊಡ್ತೇವೆ. ಸರ್ ಅದೇ ನಿಮ್ಗೆ ನಿಮ್ ಕಚೇರಿ ಎಲ್ಲಿ ಬರುತ್ತೆ ಸರ್? ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಸಂಪರ್ಕಿಸಬೇಕು ಅಂದ್ರೆ ನಾವು ಯಾವ ಮುಖಾಂತರ ಇದು ಮಾಡಬೇಕು? ಇಲ್ಲಿ ಕಾಲ್ಟೆಕ್ ಸರ್ಕಲ್ ಅಂತ ಇದೆ, ಕಾಲ್ಟೆಕ್ ಸರ್ಕಲ್ ಪಕ್ಕ ನಮ್ದು ಪಶುಪಾಲನಾ ಇಲಾಖೆ ಒಂದು ಉಪನಿರ್ದೇಶಕರ ಕಚೇರಿ ಅಂತ ಇದೆ ಸರ್. ಎಲ್ಲಿ? ತುಮಕೂರಲ್ಲ? ತುಮಕೂರಲ್ಲ ವಿದ್ಯೋದಯ ಲಾ ಕಾಲೇಜ್ ಇದೆಯಲ್ಲ, ಕುಂದಲ್ ಸರ್ಕಲ್ ಬಲಭಾಗ ಇರೋದೇ ನಮ್ಮ ಕಾಂಪೌಂಡ್, ಕಾಂಪೌಂಡ್ ಇರತಕ್ಕಂತ ನಮ್ಮ ಇದು ಕಚೇರಿ ಬಲಭಾಗ. ಎರಡ್ಗಡೆ ವಿದ್ಯೋದಯ ಲಾ ಕಾಲೇಜ್ ಬರುತ್ತೆ, ಈ ಕಡೆಯಿಂದ ಹೋಗ್ತಾ ಬಲಗಡಿಕೆ ಇರತಕ್ಕಂತ ರೋಡ್ ಆ ಕಡೆ ಬರ್ತಕ್ಕಂತ ಕಾಂಪೌಂಡ್ ಇರತಕ್ಕಂಥದ್ದೇ ನಮ್ಮ ಪಶುಪಾಲನಾ ಇಲಾಖೆ ಅದೇ ಕಟ್ಟಡ. ಅಲ್ಲೇ ನಮ್ಮ ಕುರಿ ಭವನ ಅಂತೇಳಿ ಕಚೇರಿ ಇದೆ, ತಾವಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಧನ್ಯವಾದಗಳು. ಹಾಗೆ ಅವರು ಅಡ್ರೆಸ್ ಕೂಡ ಹೇಳಿದ್ರೆ ಏನಪ್ಪಾ ಅಂದ್ರೆ ಕಾಲ್ಟೆಕ್ ಸರ್ಕಲ್ ಹತ್ರ ಗವರ್ಮೆಂಟ್ ಹಾಸ್ಪಿಟಲ್, ಮತ್ತೆ ಆ ಕಡೆ ವಿದ್ಯೋದಯ ಲಾ ಕಾಲೇಜು, ನೆಕ್ಸ್ಟ್ ಅಲ್ಲಿ ಕಾಲ್ಟೆಕ್ ಸರ್ಕಲ್ ಇದೆ. ಆಲ್ಮೋಸ್ಟ್ ನೀವು ಅಲ್ಲಿಗೆ ಬಂದು ಯಾರನ್ನ ವಿಚಾರಿಸಿದ್ರು ನಿಮ್ಗೆ ಅಡ್ರೆಸ್ ಸಿಕ್ಕೇ ಸಿಗುತ್ತೆ. ಓಕೆ, ಹಾಗಾದ್ರೆ ಕರೆ ಮಾಡಿದ್ಕೆ ಧನ್ಯವಾದಗಳು ಕಲೇಶ್ ಅವರೇ ಅಂತ ಹೇಳ್ತಾ. ಓಕೆ ಸರ್, ಹಾಗಾದ್ರೆ ಈಗ ಕುರಿ ಮತ್ತು ಮೇಕೆ ಸಾಕಾಣಿಕೆ ವಿಷಯಕ್ಕೆ ಬಂದ್ರೆ, ಈಗ ನೆಕ್ಸ್ಟ್ ಅವುಗಳ ರೋಗ ಲಕ್ಷಣಗಳ ಬಗ್ಗೆ ಬಂದ್ರೆ, ಆ ರೋಗಗಳಿಗೆ ಏನಾದ್ರೂ ಪರಿಹಾರ ಇದೆಯಾ, ಮತ್ತೆ ರೋಗಗಳು ಯಾವ ರೀತಿ ಉದ್ಭವ ಆಗುತ್ತೆ ಅದರಲ್ಲಿ? ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಳೆದ ಸರ್ಕಾರ ಇದ್ದಾಗ ಸುಮಾರು ಪಶು ಚಿಕಿತ್ಸಾಲಯಗಳನ್ನು ಪ್ರಾರಂಭ ಮಾಡಿದ್ವಿ. ಈಗ ಎಲ್ಲ ಹಾಸ್ಪಿಟ್ಲ್ಗಳು ಪಾವಗಡ ತಾಲೂಕು ಹೊರತುಪಡಿಸಿ, ಪಾರ ತಾಲೂಕು ಮತ್ತು ಚಿಕ್ಕನಾಳ ಹೊರತುಪಡಿಸಿ ಎಲ್ಲ ತಾಲೂಕುಗಳಲ್ಲೂ ಕೂಡ ಒಂದು ಡಾಕ್ಟರ್ಸ್ ಅವೈಲೇಬಿಲಿಟಿ ಇದೆ, ಡಾಕ್ಟರ್ಸ್ ಇದ್ದಾರೆ, ಪಶು ವೈದ್ಯಾಧಿಕಾರಿಗಳು ಸಿಬ್ಬಂದಿದೆ. ಕೆಲವು ತಾಲೂಕುಗಳಲ್ಲಿ ಒಂದು ಸ್ವಲ್ಪ ಡಾಕ್ಟರ್ಸ್ ಕೊರತೆ ಇದೆ. ಈಗ ಮತ್ತು ಇನ್ಸ್ಪೆಕ್ಟರ್ ಇರ್ತಾರೆ, ಯಾರಾದರೂ ಈಗ ನಮ್ಮ ಪಶುಪಾಲನಾ ಚಟುವಟಿಕೆ ಸಿಬ್ಬಂದಿ ಈಗ ಭಾಳ ಚೆನ್ನಾಗಿದೆ. ಕಳೆದ 5 ವರ್ಷ 10 ವರ್ಷ ಹಿಂದೆ ಕಂಪೇರ್ ಮಾಡಿದರೆ ಈಗ ನಮ್ಮ ಪಶುಪಾಲನಾ ಇಲಾಖೆಯ ಸಿಬ್ಬಂದಿಗಳು ಮತ್ತು ತಜ್ಞರು ಇದ್ದಾರೆ, ಚುರುಕಾಗಿದೆ ನಮ್ಮ ಜಿಲ್ಲೆಗೆ. ಅದೊಂದು ನಮ್ಮ ಪಶುಪಾಲಕರಿಗೆ ವರದಾನ. ಅಂದ್ರೆ ಈಗ ಹಳ್ಳಿಗಳ ಕಡೆಯಿಂದಲೂ ಕೂಡ ಅವರು ಭೇಟಿ ಮಾಡಬಹುದು. ಹೌದು, ಈಗ ಎಲ್ಲ ಹಾಸ್ಪಿಟ್ಲ್ಗಳು, ಈಗ ಹೋಬಳಿಗೆ ಹೆಡ್ ಕ್ವಾರ್ಟರ್ಗೆ ಹೋಬಳಿಗೆ 2-2 ಹಾಸ್ಪಿಟ್ಲು, ಈಗ ಸುಮಾರು ಒಂದು 80-90 ಹಾಸ್ಪಿಟ್ಲು ನಮ್ಮಲ್ಲಿ ವೆಟರಿ ಆಫೀಸರ್ಸ್ ಇದ್ದಾರೆ. ಒಳ್ಳೆ MUSC ಮಾಡಿರ್ತಕ್ಕಂಥವ್ರು, PhD ಮಾಡಿರ್ತಕ್ಕಂಥ ತಜ್ಞರಿದ್ದಾರೆ. ಅದರಿಂದ ಈಗಿನ ತಕ್ಷಣ ಕುರಿಯಾದ ತಕ್ಷಣ ಒಂದು ಲ್ಯಾಬ್ ಇದೆ, ಈಗ ನಮ್ಮ ಶಿರಾದಲ್ಲಿ ಒಂದು ಲ್ಯಾಬ್ ಕೂಡ ಮಾಡಿದ್ದಾರೆ, ಒಂದು ಪಾಲಿಕ್ಲಿನಿಕ್ ಅಂತೇಳಿ ಮಾಡಿ ಹಿಂದಿನ ಸರ್ಕಾರ ಇದ್ದಾಗ ಅದು ಮಾಡಿರ್ತಕ್ಕಂಥದ್ದು. ಅಲ್ಲಿಗೆ ಯಾವುದಾದ್ರೂ ಕುರಿ ಸತ್ತಾಗ ಅದರ ಕೆಲವು ಇವನ್ನ ತಗೊಂಡೋಗಿ ಅಂಗಗಳನ್ನ ತಗೊಂಡೋಗಿ ಅಲ್ಲಿಗೆ ಕೊಟ್ಟಿದ್ದೆ ಆದರೆ ಡಯಾಗ್ನೋಸ್ ಮಾಡ್ತಾರೆ ಸರ್ ಯಾವ್ದು ಕಾಯಿಲೆ ಅಂತ. ಡಯಾಗ್ನೋಸ್ ಮಾಡಿದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟನ್ನು ಅಲ್ಲೂ ಅವರು ಕೂಡ ಡಾಕ್ಟರ್ ಆಗಿರೋದು ಅವರು ರೆಕಮೆಂಡ್ ಮಾಡ್ತಾರೆ, ಮತ್ತು ಸ್ಥಳೀಯ ಆ ರಿಪೋರ್ಟ್ ಕೊಟ್ಟರೆ ಆ ಪಕ್ಕದಲ್ಲಿರ್ತಕ್ಕಂಥ ಡಾಕ್ಟ್ರು ಕೂಡ ಮಾಡಿ. ನಾನು ಬಂದಿಲ್ಲಿಗೆ 1.5 ವರ್ಷ ಆಯಿತು, ಆದರೆ ಕುರಿ ಮತ್ತು ಕಾಯಿಲೆಗಳು ಭಾಳ ಕಮ್ಮಿ ಆಗಿದೆ. ಭಾಳ ಮುಂಚೆ ಇದ್ದಕ್ಕಿಂತ ಭಾಳ ಕಮ್ಮಿ ಆಗಿದೆ. ಅಂದರೆ ನಮ್ಮ ರೈತ ಬಾಂಧವರಲ್ಲಿ ಮತ್ತು ಏನು ಯುವಕರು ಬಂದ್ರಲ್ಲ ಅವ್ರಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ.
ಮೊದ್ಲೇನಾಗೋದು, ಒಂದು ಕುರಿನ ಮರಣ ಹೊಂದಿಸಿದ್ರೆ ಏ ಒಂದು ಸತ್ತಿದೆ ಬಿಡು ಅಂತ ನೆಗ್ಲೆಕ್ಟ್ ಮಾಡೋರು. ಈಗಲ್ಲ, ಒಂದು ಮರಿ ಸತ್ತರು ಕೂಡ ತಕ್ಷಣ ಅದನ್ನ ಹತ್ತಿರ ಪಶುವೈದ್ಯ ಕೇಂದ್ರಕ್ಕೆ ಮತ್ತು ಪಶುಶಿಕ್ಷಾಲಯಕ್ಕೆ ತಗೊಂಡೋಗಿ ಅದನ್ನ ಡಾಕ್ಟ್ರಿ ತೋರಿಸಿ ಅದನ್ನ ಡಾಕ್ಟರ್ ಓಪನ್ ಮಾಡಿ ನೋಡಿದಾಗ ಅದು ಕಾಯಿಲೆ ಗುಣಸಕ್ಕೋದು ಮತ್ತು ಇವತ್ತು ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ, ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ಬಹಳ ಇವತ್ತು ಪಶುಪಾಲಕರಿಗೆ ಮಾತ್ರ ಇವತ್ತು ಬಹಳ ಚೆನ್ನಾಗಿ ಒಂದು ನಮ್ಮ ಇಲಾಖೆಯಿಂದ ಒಳ್ಳೆ ಸಹಕಾರ ಸಿಗ್ತಾ ಇದೆ. ಅದರಿಂದ ರೋಗಗಳು ಈಗ ಕುರಿಯಲ್ಲಿ ಕಾಮನ್ ಆಗಿ ಈಟ್ ಎಂಟ್ರಾಟಾಕ್ಸಿಮಿ ಅಂತ ಬರುತ್ತೆ, ಮೇಕೆಗಳಲ್ಲಿ ಎಮರೇಜಿಕ್ ಸೆಪ್ಟಿಸೀಮಿ ಅಂತ, ಈಗ ಕುರಿಯಲ್ಲಿ PPR ಅಂತೇಳಿ ಈಗ ಬರುತ್ತೆ, ಮೈಕೋಪ್ಲಾಸ್ಮಾ ಅಂತ. ಏನೇ ಬಂದರೂ ಕೂಡ ಅದಕ್ಕೆ ಚಿಕಿತ್ಸೆ ಇದೆ, ಚಿಕಿತ್ಸೆ ಇದೆ. ಕರೆಕ್ಟ್ ಟೈಮ್ಗೆ ಕಾಣಿಸ್ಕೊಂಡಾಗ ಏನು ನಮ್ಮ ಕುರಿಯ ಮಂದೆಯಲ್ಲಿ ಯಾವುದು ರೋಗ ಕಾಣಿಸ್ಕೊಳ್ಳುತ್ತೆ, ರೋಗಗ್ರಸ್ತ ಪ್ರಾಣಿ ಆಗುತ್ತೆ, ತಕ್ಷಣ ಅದನ್ನು ಡಿಟೆಕ್ಟ್ ಮಾಡಿ ತಕ್ಷಣ ಅದನ್ನು ಸ್ಥಳೀಯ ಪಶುವೈದ್ಯರಿಗೆ ಮತ್ತು ಲ್ಯಾಬ್ಗೆ ತೋರಿಸಿದ್ದಾದರೆ ಎಲ್ಲ ಮಿಕ್ಕಿದ ಕುರಿಗಳು ಕೂಡ ಮರಣ ಹೊಂದಲೇ ಕಾಪಾಡಬಹುದು. ಆ ಥರ ತಂತ್ರಜ್ಞಾನ ಮಾಡಿದ್ದಾರೆ ಸರ್ಕಾರ. ಓಕೆ ಸರ್, ಹಾಗಾದರೆ ಈಗ ಕುರಿ ಮತ್ತು ಮೇಕೆಗಳಂದರೆ ಅದರಲ್ಲಿ ತಳಿಗಳು ಯಾವ ಥರ ಬರ್ತದೆ? ಕುರಿಯಲ್ಲಿ ಈಗ ನಮ್ಮ ಜಿಲ್ಲೆ ಈ ಭಾಗದಲ್ಲಿ ಏನು ನಾವು ದಕ್ಷಿಣ ಕರ್ನಾಟಕ ಅಂತ ಹೇಳಿ ಹೇಳ್ತೀವಿ, ಇಲ್ಲಿ ಇಲ್ಲಿ ಹಾಸನ ವೆರೈಟಿ ಇದೆ, ಬಳ್ಳಾರಿ ಇದೆ, ಇದಿದೆ ಯಾವುದು ಬಂಡೂರು ಇದೆ, ಡೆಕ್ಕನಿ ಇದೆ, ಕೆಂಗೂರಿ ಅಂತಂದರೆ ಇದು ಬಿಜಾಪುರ ಕಡೆ ಬರ್ತದೆ, ಬಟ್ ಇಲ್ಲೂ ಕೂಡ ಸಾಕ್ತಾರೆ. ಈ ಥರ ವೆರೈಟಿಗಳು ಕುರಿಗೂಡ ನಮ್ಮ ಭಾಗದಲ್ಲಿ ನಾವು ಸಾಕ್ಬೋದು. ಅಂದ್ರೆ ಈ ಮೇಕೆಗಳಲ್ಲಿ ಮೇಕೆಗಳಲ್ಲಿ ಉಸ್ಮಾನಾಬಾದಿ ಅಂತ ಒಂದು ಇದೆ, ಅದು ಕಾಮನ್ ಸ್ಥಳೀಯ ಬ್ರೀಡ್ ಉಸ್ಮಾನಾಬಾದಿ ಅಂತೇಳಿ. ಈಗ ಕೆಲವರೆಲ್ಲ ಬೇರೆ ಬೇರೆ ಕಡೆಯಿಂದ ಬೋಯರು ಅವೆಲ್ಲ ತಂದೆಲ್ಲ ಸಾಕ್ತಾ ಇದಾರೆ, ಅವೆಲ್ಲ ಬ್ರೀಡ್ ತಂದು ಎಲ್ಲ ಜಮುನಾಪುರಿ ಅಂತೇಳಿ ಒಂದು ಕಿವಿ, ಜಮುನಾಪುರಿ ಅಂತೇಳಿ ಕಿವಿ ತುಂಬಾ ಉದ್ದ ಇರುತ್ತೆ, ಮತ್ತು ಕೆಚ್ಚಲು ಕೂಡ ಸುಮಾರು 1.5 ಲೀಟರ್ 2 ಲೀಟರ್ ಹಾಲು ಕೊಡ್ತಕ್ಕಂಥ ಒಂದು ಅಡ್ಡರ್ ಅಂದ್ರೆ ಕೆಚ್ಚಲು ಇರತಕ್ಕಂತ, ಮತ್ತು 2 ಮರಿ 3 ಮರಿ ಆಕ್ಚುಲಿ ನಮ್ಮ ಮರಿಗಳು ಕೂಡ ಉಸ್ಮಾನಾಬಾದ್ 2 ಮರಿ 3 ಮರಿ ಆಗ್ತಕ್ಕಂಥದ್ದು, 4 ಮರಿ 5 ಮರಿ ಆಗ್ತಕ್ಕಂತ ನಿದರ್ಶನಗಳು ಇದಾವೆ. ಅದೇ ನಮ್ಮ ಎಲ್ಲಿ ಬೆಟ್ಟ ಜಾಸ್ತಿ ಇದೆ, ಈಗ ಪಾವಗಡ ತಾಲೂಕು, ಮಡಶಿರ ತಾಲೂಕು, ಕೊರಟಗೆರೆ, ಮಧುಗಿರಿ, ಇಲ್ಲಿ ಶಿರಾದಾಗೆ ಬೆಟ್ಟ ಕಮ್ಮಿ. ಇಲ್ಲಿ ಈ ವಾತಾವರಣ ಮೇಕೆಗಳಿಗೆ ಬಹಳ ಉತ್ತಮವಾದ ವಾತಾವರಣ. ಈಗ ಬಯಲು ಪ್ರದೇಶಕ್ಕಿಂತ ಬೆಟ್ಟ ಇದ್ರೆ ಬೆಟ್ಟದಲ್ಲಿ ಏನಾಗಿದೆ, ಈಗ ಏನು ಈಗ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಈ ಗ್ಯಾಸ್ ಮಾಡಿದ್ರಿಂದ ಈ ಅರಣ್ಯ ಗಿಡ ಕಡಿಯೋದು ಕಡಿಮೆ ಆಗ್ಬಿಟ್ಟಿದೆ. ಎಷ್ಟು ಅಂದ್ರೆ ಮೊದಲು ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು ಬೇಲಿ ಗಿಡ ಆಗಲಿ ಒಂದು ತಂಗಟೆ ಗಿಡ ಆಗಲಿ ಬಿಡ್ತಿರ್ಲಿಲ್ಲ ನಾವು, ವಂಗಿ ಗಿಡ ಆಗಲಿ, ಸೌದೆಗೆ ಬೇಕಾಗಿತ್ತು, ಸೊಪ್ಪಿಗೆ ಬೇಕಾಗಿತ್ತು, ಎಲ್ಲ ಕಟ್ ಮಾಡ್ಕೊಂಡು ಬಂದು ತಂದಾಕಿ ಅದನ್ನ ತಂದು ಮನೆ ಹತ್ರ ಹಾಕಿ ತಿರ್ಗಿ ನಾವು ಅದನ್ನ ಶಾಲೆಗೆ ಹೋಗಿ ಮತ್ತು ಆ ಸೊಪ್ಪನ್ನು ತಿಪ್ಪೆ ಗುಂಡಿಗಳಿಗೆ ಹಾಕಿ ಗೊಬ್ಬರ ಮಾಡ್ತಾಯಿದ್ವಿ. ಆದರೆ ಇವತ್ತು ಗ್ಯಾಸ್ ಕೊಟ್ಟಿದ್ರಿಂದ ಯಾರೇ ಆಗಲಿ ಸೌದೆನ ಅಲ್ಲಿ ಇರ್ತಕ್ಕಂಥ ಬೇಲಿ ಕೂಡ ನಮ್ಗೆ ಮುಟ್ತಾ ಇಲ್ಲ, ಸೋಗೆ ಕೂಡ ಮುಟ್ತಾ ಇಲ್ಲ. ಅದರಿಂದ ಈ ಬೆಟ್ಟದ ಪ್ರದೇಶದಲ್ಲಿ ಒಳ್ಳೆ ಮೇವು ಸಿಗ್ತಾ ಇದೆ. ಈಗ ಆಲು ಸೊಪ್ಪು, ಜೀವಿ ಸೊಪ್ಪು, ಬೇವಿನ ಸೊಪ್ಪು, ಆ ಮೇವು ಆ ಕುರಿ ಆ ಮೇಕೆಗಳಿಗೆ, ಬಟ್ ಅದರಿಂದ ಬಹಳ ಒಂದು ಪ್ರಕೃತಿತ್ವವಾಗಿ ಅವಕ್ಕೆ ಆಹಾರ ಸಿಕ್ಕಿದ್ರಿಂದ 3 ಮರಿ 4 ಮರಿ ಆಗ್ತಕ್ಕಂಥವು ಜಾಸ್ತಿ ಆ ಭಾಗದಲ್ಲಿದ್ದಾರೆ. ಓಕೆ ಸರ್, ಈಗ ಕಾಲರ್ ಹಿಡಿದ್ರೆ ಯಾರು ಅಂತ ಮಾತಾಡೋಣ. ಹಲೋ 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 ಸರ್, ಕೇಳಿಸ್ತಿದ್ಯಾ? ಹಾ ಹೇಳಿ ಸರ್. ಹಾ ಸರ್ ನಮಸ್ತೆ. ಹಾ ನಮಸ್ತೆ ಸರ್. ಹಾ ಎಲ್ಲಿಂದ ಸರ್ ಕರೆ ಮಾಡಿರೋದು? ಮಂಡ್ಯದಿಂದ ಸರ್. ಹಾ ಓಕೆ ಸರ್, ಹಾಗಾದ್ರೆ ನಮ್ಮ ಡಾಕ್ಟರ್ ಇಲ್ಲೇ ಇದ್ರೆ ಒಂದ್ಸರಿ ವಿಚಾರಿಸಿ. ನಮಸ್ಕಾರ. ಹಲೋ ನಮಸ್ಕಾರ ಸರ್, ನಾವು ಮಂಡ್ಯದಿಂದ. ಹೇಳಿ. ನಮಸ್ಕಾರ, ಹೇಳಿ ಸರ್. ಕರಿಗಿರಿ ಅಂತ ಹೇಳ್ಬಿಟ್ಟು. ಕರಿಗಿರಿ ಅಣ್ಣ, ಹೇಳಿ ಅಣ್ಣ. ಇದು ಸರ್ ಏನ್ಬೇಕು ಹೇಳಿ. ಕರಿಗಿರಿ ಅಣ್ಣರೇ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಹೇಳಿ ಸರ್. ಅದು ಕುರಿ ಬಗ್ಗೆನೆ ಸರ್. ಹೇಳಿ ಕೇಳಿ. ಅದು ವ್ಯಾಕ್ಸಿನೇಷನ್ ಬಂದ್ಬಿಟ್ಟು ಸರ್, ಅದೇ ಇಟಿ ಎಲ್ಲ ಆಗ್ತಿವಲ್ಲ, ಅದ್ರ ಬಗ್ಗೆ ಹೇಳ್ಬೇಕು ಸರ್ ನಮ್ಗೆ. ಏನಿಲ್ಲ, ಈಗ ಏನು ಮೇ ಫಸ್ಟ್ಗೆ ಮತ್ತು ಮಳೆ ಶುರು ಆಗುತ್ತೆ ಮುಂಚೆ ಮತ್ತು ತಿರ್ಗಾ 6 ತಿಂಗಳು ಅಂದ್ರೆ ಜನವರಿ. ಓಕೆ ಓಕೆ. ಆ 2 ತಿಂಗಳಲ್ಲಿ ನಮ್ಮ ಡಾಕ್ಟರ್ ಹೇಳಿದ್ರೆ ನಿಮ್ಗೆ ಅದ ಹೇಳ್ತಾರೆ, 6 ತಿಂಗಳಿಗೆ ಒಂದು ವ್ಯಾಕ್ಸಿನೇಷನ್ ಮಾಡ್ಕೋಬೇಕು ಮಳೆಗಾಲ ಊಟಕ್ಕಿಂತ ಮುಂಚೆ. ಅಂದ್ರೆ ಸರ್ ನಿಮ್ ಕಡೆ ತುಮಕೂರ್ ಕಡೆ ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಮಾಡ್ತಾರೆ, ನಮ್ ಕಡೆ ಎಲ್ಲ ಮಂಡ್ಯದಲ್ಲಿ ಸರಿಯಾಗಿ ಅದ್ರ ಬಗ್ಗೆ ಇದಿಲ್ಲ ಸರ್. ಬಟ್ ನಿಮ್ಮ ಮಂಡ್ಯದಲ್ಲಿ ಏನಾಗಿದೆ, ಬನ್ನೂರ್ ವೆರೈಟಿ ಇರೋದ್ರಿಂದ. ಇಲ್ಲ ಸರ್, ನಮ್ ಮಂಡ್ಯ ಬಂದ್ಬಿಟ್ಟು ನಮ್ದು ಇದು ಹಾಸನ್ ಟೈಪ್ ಸರ್, ನಮ್ದು ಹಾಸನ್ ವೆರೈಟಿ ಅದೇ ನಮ್ ಕ್ರಾಸ್. ನಮ್ದು ಈ ಕಡೆ ಮೇಲ್ಕೋಟೆ ಹತ್ರ ನಮ್ಮೂರ್ ಬರೋದು. ಈಗ ಏನಾಗಿದೆ ಅಂದ್ರೆ ಈಗ ನಮ್ಗೆಲ್ಲ ಈಗ ಏನಾಗಿದೆ, ನಿಮ್ಮಂತ ಯುವಕರು ಮುಂದೆ ಬರಬೇಕು. ಹೌದು ಸರ್. ಈಗ ಯುವಕರು ಬಂದ್ರೆ ಏನಾಗಿದೆ ಅಂದ್ರೆ, ಈಗ ನಾವು ಈಗ ನೋಡ್ರಿ ಪೌಲ್ಟ್ರಿ ಹೆಂಗಾಗಿದೆ, ಆರ್ನೇಜ್ ಆಯ್ತು. ಆರ್ನೇಜ್ ಪೌಲ್ಟ್ರಿ ಆದಾಗ ಈಗ ಅಲ್ಲಿ ಏನ್ ಗೊತ್ತಾ, ನಮ್ಮನ್ನ ಯಾರು ಕೇಳ್ತಾರೆ, ಅಲ್ಲಿ ಅವರವರ ಟೀಮು ವ್ಯಾಕ್ಸಿನೇಷನ್ ಶೆಡ್ಯೂಲು ಅದ್ಭುತವಾಗಿ ಬೆಳೀತು ಆರ್ನೇಜಾಗಿ. ಅದೇ ತರ ಈಗ ನಾವು ಈಗ ಕುರಿ ಮತ್ತು ಮೇಕೆನ ಆರ್ನೇಜ್ ಮಾಡಿದ್ರೆ ಆದ್ರೆ ಇದರಿವು ಆದ್ರೆ ಆಕ್ಚುಲಿ ಈ ವ್ಯಾಕ್ಸಿನೇಷನ್ ಡಿವರ್ಮಿಂಗ್ ನೋಡಿ ಸ್ಟಾಲ್ ಫೀಡಿಂಗ್ಗೆ
ನೀವೇನ ಕುರಿ ಸಾಕಿದ್ರೆ ಒಂದು ಇಟಿ ಇಂಜೆಕ್ಷನ್, ಒಂದು ಡಿವರಿಂಗ್ ಮಾತ್ರೆ ಆರು ತಿಂಗಳಿಗೆ ಅಷ್ಟಾಗಿರ್ ಸಾಕು, ನಿಮ್ಗೆ ಯಾವ ಕಾಯಿಲೆನೂ ಬರಲ್ಲ. ಡಿವರಿಂಗ್ ಜಂತು ಮಾತ್ರೆ, ಈಗ ಜಂತು ಇರುತ್ತಲ್ಲ ಆಲ್ಬೆಂಡಜೋಲ್, ಆಕ್ಸಿಕ್ಲೋಸನೈಡ್, ಕ್ಲೋಸೆಂಟಾಲ್, ಕ್ಲೋಸೆಂಟಾಲ್, ಎಸ್ ಅದೇ ಕ್ಲೋಸೆಂಟಾಲ್ ಅಂತ, ಜೈಕ್ಲೋಸ್ ಲೈ ಜೈಕ್ಲೋಸ್ ಅದು 3 ml ಪರ್ ಅನಿಮಲ್ ಹಾಕಿದ್ರೆ ಅಷ್ಟು ನೋಡಿ. ಒಂದು ಸ್ಟಾಲ್ ಫೀಡಿಂಗ್ ಮೆಡಿಕಲ್ ಗಳಲ್ಲಿ ಬಂದ್ಬಿಟ್ಟು ನಾವು ಏನಾದ್ರ ತಗೊಳಕ್ ಹೋದಾಗ ಬಂದ್ಬಿಟ್ಟು ಇದು ಕೊಡ್ತಾರೆ ಸರ್, ಟಾನಿಕ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಕ್ಯಾಲ್ಸಿಯಂ 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 ಸಿರಪ್ ಅಂದ್ರೆ ಕ್ಯಾಲ್ಸಿಯಂ ಅಂತ ಇರಲ್ಲ ಸರ್, ಕ್ಯಾಲ್ಸಕ್ತಿ ಅಂತ ಇರುತ್ತದು, ಅದನ್ನೆಲ್ಲ ಬಳಸಬಹುದು. ರೆಡ್ ಕಲರ್ ಇರುತ್ತೆ ಅದು ಸ್ವಲ್ಪ ಅಲ್ಲ ಕಲರ್ ಬಟ್ಲೆ. ನೀವ್ ಏನಿದ್ರು ನೋಡಿ, ಇದನ್ನ ದಯಮಾಡಿ, ನೀವು ಪ್ರಜ್ಞಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ನಿಮ್ಮಲ್ಲೂ ಕೂಡ ಮಂಡ್ಯದಲ್ಲಿ ಬೇಜಾನ್ ಹಾಸ್ಪಿಟಲ್ ಗಳ ಮಸ್ತ್ ಡಾಕ್ಟರ್ ಇದಾರೆ. ಹಾಸನ ಜಿಲ್ಲೆಗೂ ಅಷ್ಟೇ, ಹಾಸನ ಜಿಲ್ಲೆ ತುಮಕೂರು ಮತ್ತು ಮಂಡ್ಯದಾಗೆ ನಮ್ಮ ನಾಗೇಗೌಡರ ಕಾಲದಲ್ಲಿ ಹಾಸ್ಪಿಟಲ್ ಸಿಕ್ಕಾಪಟ್ಟೆ ಹಾಸ್ಪಿಟಲ್ ಮಾಡಿದ್ರು ನಮ್ಮ ಅನಿಮಲ್ ಮಿನಿಸ್ಟರ್ ಆಗಿದ್ದಾಗ. ಅದೇ ತರ ಈಗ ಇವರು ಕೂಡ ಜಯಚಂದ್ರ ಸಾಹೇಬರು ಮಿನಿಸ್ಟರ್ದಾಗ ಅವರು ಕೂಡ ಹಾಸ್ಪಿಟಲ್ಗಳು ಎಲ್ಲ ಮಾಡಿದ್ದಾರೆ ಈಗ. ಅದರಿಂದ ನಿಮ್ಗೆ ಸ್ಥಳೀಯವಾಗಿ ಒಳ್ಳೆ ಡಾಕ್ಟರ್ಗಳು ಈಗೆಲ್ಲ ಆಕ್ಸಿಡ್ ಹಾಸನ ಕಾಲೇಜ್ ಆದ್ಮೇಲಂತೂ ನಿಮ್ಗೆ ಬಹಳ ಒಂದು ಅನುಕೂಲ ಆಗಿದೆ. ಅಲ್ಲೆಲ್ಲ ಪ್ರೊಫೆಸರ್ಸ್ ಎಲ್ಲ ಇದಾರೆ, ಪ್ರೊಫೆಸರ್ಗಳು, PhD, MUC ಮಾಡಿರ್ತಕ್ಕಂಥ ಇವ್ರು ಡಾಕ್ಟರ್ ಹಳ್ಳಿಯಲ್ಲಿ ಸಿಗ್ತಾ ಇದಾರೆ. ಇವತ್ತು ಆಕ್ಚುಲಿ ಯಾವ್ದಾದ್ರು ಒಬ್ಬ ಕ್ಲಾಸ್ ಒನ್ ಆಫೀಸರ್, AC ಕೇಡರ್ ಅಧಿಕಾರಿ ಹಳ್ಳಿಯಲ್ಲಿ ಸಿಗ್ತಾ ಇದ್ದಾರೆ ಅಂದ್ರೆ ಅದು ಒಬ್ಬ ಡಾಕ್ಟರ್ ಮಾತ್ರ, ವೆಟರ್ನರಿ ಡಾಕ್ಟರ್ ಮಾತ್ರ. ಅದನ್ನ ದಯಮಾಡಿ ನೀವು ಮೆಡಿಕಲ್ ಸ್ಟೋರ್ ಕೇಳಬೇಡಿ, ಸ್ಥಳೀಯ ಇರತಕ್ಕಂಥ ಡಾಕ್ಟರ್ಗಳನ್ನ ಯಾರಾದ್ರು ನಂಬರ್ ಇಟ್ಕೊಂಡು ಅವ್ರು ನೀವೇನಿಲ್ಲ ಹಾಸ್ಪಿಟಲ್ವರು ಅಂದವೇ ಬರುವಾಗ ಹೋಗುವಾಗ ನಿಮ್ಮ ಫಾರಂಗೆ ಅಥವಾ ನಿಮ್ಮ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ. ದಯಮಾಡಿ ಅವ್ರನ್ನ ಬಳಸ್ಕೊಳ್ಳಿ ಕರಿಗಿರಣ್ಣ. ಅವರೆಲ್ಲ ಬಂದ್ಬಿಟ್ಟು ಸರ್ ಸರಿ ಕೆಲಸ ಮಾಡಲ್ಲ ಸರ್ ಇಲ್ಲಿ ನನ್ನ ಪ್ರಕಾರ ಅಂದ್ರೆ ನೀವ್ ಹೇಳಿದ್ರಲ್ಲ ಆಗ್ಲೇ, ನಾವೇ ಹುಷಾರಾಗಿ ಬಂದ್ಬಿಟ್ಟು ಎಚ್ಚರಿಕೆಯಿಂದ ಇದ್ ಮಾಡ್ಕೋಬೇಕು, ರೋಗಗಳೆಲ್ಲ ನಾವೇ ಕಮ್ಮಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ ಟೈಮ್ಗೆಲ್ಲ ಡಾಕ್ಟರ್ಗಳು ಬರಲ್ಲ. ಏನಿಲ್ಲ ಈಗ ಅದೇನು ಈಗ ದೊಡ್ಡ ಚಿಕಿತ್ಸೆ ಏನು ಅಲ್ಲ ಈಗ, ನೀವು ಸರಿ ಒಂದ್ ಸರಿ ಎರಡ್ ಸರಿ ನೋಡ್ಕೊಂಡ್ಬಿಟ್ರೆ ಹೌದು ಅಂದ್ರೆ ಇಟಿ ಮತ್ತೆ PPR ಎಲ್ಲ ನಾವೇ ಮಾಡ್ಕೊಂತೀವಿ. ಬಟ್ ವ್ಯಾಕ್ಸಿನೇಷನ್ ನೀವೇ ಮಾಡ್ಕೊಬೇಡ, ಈಗ ನಮ್ಮ ಡಾಕ್ಟರ್ಸ್ ಇರ್ತಾರೆ ಅಥವಾ ಇನ್ಸ್ಪೆಕ್ಟರ್ ಯಾರು ಇರ್ತಾರೆ, ನಮ್ಮ ಇಲಾಖೆ ಸಿಬ್ಬಂದಿ ಸೂಪರ್ವಿಷನ್ ಜೊತೆ ಮಾಡ್ಕೊಳ್ಳಿ. ಅಕಸ್ಮಾತ್ ಇಚ್ಚಿಕೆ ಮೇಲೆ ರಿಯಾಕ್ಷನ್ ಆಗಿ ಏನೋ ಒಂದು ಆದಾಗ ತಿರ್ಗಿ ನಿಮ್ಗೆ ನೋವಾಗುತ್ತೆ. ಏನಾದ್ರೂ ನೀವು ವಿಚಾರ ಮಾಡುವಾಗ ನಮ್ಮ ಪಶು ವೈದ್ಯರಿಗೆ ತಿಳಿಸಿ ಏನಾದ್ರೂ ತೋರಿಸಿ ಅದನ್ನ ನೀವು ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಅವರು ಬಂದು ಮಾಡಲ್ಲ ಸರ್, ಇಟಿ ಎಲ್ಲ ಕೊಡ್ತಾರೆ ನಮ್ಮ ಹತ್ರ ಅಂದ್ರೆ ಬಂದು ಇಂಜೆಕ್ಷನ್ ಮಾಡಲ್ಲ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಅವರು ತುಂಬಾ ಇದೆ ಸರ್ ನಮ್ ಕಡೆಗೆ ಜಾನುವಾರುಗಳು ಬಂದ್ಬಿಟ್ಟು ಜಾಸ್ತಿ ಇದೆ ನಮ್ಮಲ್ಲಿ. ಅದೇ ಈಗ ಡಾಕ್ಟರ್ ಈಗ ಇನ್ಸ್ಪೆಕ್ಟರ್ ಇರ್ತಾರೆ, ಕಾಂಪೌಂಡ್ ಎಲ್ಲ ಈಗ ತರಬೇತಿ ಕೊಟ್ಟಿರ್ತಕ್ಕಂಥ ಈಗ ಪಶುಪಾಲಕ ಅಂತ ಹೇಳಿ ಕೆಲವರೆಲ್ಲ ಮಾಡಿದಾರೆ. ಈಗ ತಿರ್ಗಾ ಡೈರಿಯಿಂದಲೂ ಕೂಡ ಸಿಗ್ತಾವ್ರೆ, ಡೈರಿಯಿಂದಲೂ ಕೂಡ ಅವ್ರನ್ನ ವ್ಯಾಕ್ಸಿನೇಟರ್ ಕೆಲವರು ಮಾಡಿದ್ದಾರೆ, ಲಸಿಕೆ ಆಗ್ತಕ್ಕಂಥವ್ರೆಲ್ಲ ಇದಾರೆ. ಬಟ್ ನೀವೇನಾದ್ರೂ ಮಾಡಿ ಫಸ್ಟ್ ಅವರ ಏನು ನಮ್ಮ ಇಲಾಖೆ ಸಿಬ್ಬಂದಿಗೆ ಅಥವಾ ಡಾಕ್ಟರ್ ತೋರಿಸಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಕರಿಗಿರಣ್ಣರೆ. ಮುಂದೆ ಕೆಲ ಅನಾಥ ಆಗ ತಪ್ಪುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ಈಗ ವ್ಯಾಕ್ಸಿನೇಷನ್ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ನಮ್ಮ ಡಾಕ್ಟರ್ ನಾಗೇಂದ್ರ ಅವರು ಮತ್ತೆ ತಿಳಿಸ್ತಾರೆ ನಿಮ್ಗೆ. ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ, ನಿಮ್ಗೆ ಏನೇ ಡೌಟ್ ಇದ್ರು ಪಿನ್ ಟು ಪಿನ್ ಮತ್ತೆ ಮತ್ತೆ ನೀವು ಹಾಕಿ ಕೇಳ್ಬೋದು. ಧನ್ಯವಾದಗಳು ಕರೆ ಮಾಡಿದ್ಕೆ ಅಂತ ಹೇಳ್ತಾ. ಓಕೆ, ಹಾಗಾದ್ರೆ ಮತ್ತೆ ಇನ್ನೂ ಇದೇ ರೀತಿ ಯಾವ್ರಿಗಾದ್ಲ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಏನಾದ್ರೂ ಡೌಟ್ ಗಳಿದ್ರೆ ಈಗಲೇ ಫೋನ್ ಮಾಡಿ ನೀವು ಡಾಕ್ಟರ್ ಸರ್ ಹತ್ರ ಮಾತಾಡ್ಬೋದು ಅಂತ ಹೇಳ್ತಾ. ಓಕೆ ಸರ್, ಹಾಗಾದ್ರೆ ಈಗ ಈ ನಮ್ಮ ಕರ್ನಾಟಕ ಮತ್ತು ಈಗ ತುಮಕೂರಲ್ಲ ಅದ್ರಲ್ಲೂ ಯಾವ ರೀತಿಯಾದಂತಹ ತಳಿಗಳಾದ್ರೆ ಒಳ್ಳೇದು ಬೆಸ್ಟ್ ಅನ್ಸುತ್ತೆ? ಈಗ ನಮ್ಮಲ್ಲಿ ತುಮಕೂರು ತಾಲೂಕಲ್ಲಿ ಅದು ಮಧುಗಿರಿ ವಿಭಾಗದಲ್ಲಿ ಹೆಚ್ಚು ಕುರಿಗಳನ್ನ ಇದೆ. ಅದರಲ್ಲಿ ಶಿರ ನಾವು ಕುರಿಯ ಕಾಶಿ ಅಂತೀವಿ, ಶಿರ ತಾಲೂಕ್ನ ಕುರಿಯ ಕಾಶಿ, ಯಾಕಂದ್ರೆ ಹೆಚ್ಚು ಕುರಿಗಳು ಮೇಕೆಗಳು ಇರ್ತಕ್ಕಂತ ಒಂದು ತಾಲೂಕು ಶಿರ ತಾಲೂಕು. ಮತ್ತೆ ಅಲ್ಲಿ ಮೂಲ ಅಲ್ಲಿ ಎಲ್ಲೇ ಹೋದ್ರು ಕರೆ ಕುರಿ ಕಂಡೇ ಶಿರಾ ಕುರಿ ಅಂತಾರೆ. ಆದ್ರಿಂದ ಈ ಮಧುಗಿರಿ ವಿಭಾಗದಲ್ಲಿ ಇರ್ತಕ್ಕಂಥ ಕುರಿಗಳ ಸಂಖ್ಯೆ ಹೆಚ್ಚು. ಆ ಕುರಿಗಳು ಏನಾಗಿದೆ, ಬಳ್ಳಾರಿ ಮತ್ತು ಡೆಕ್ಕನಿಯ ಕ್ರಾಸ್ ನಮ್ದು, ಮತ್ತು ಕ್ರಾಸ್ ಮತ್ತು ಡೆಕ್ಕನಿ ಮತ್ತು ಹಾಸನ ತಳಿಯ ಸಂಕರಣದಿಂದ ಅದು ಇದು ಆಗಿರ್ತಕ್ಕಂಥ ಬ್ರೀಡಿಂಗ್ ಆಗಿರ್ತಕ್ಕಂಥ ಒಂದು ವೆರೈಟಿ ನಮ್ಮದು, ಸ್ಥಳೀಯ ವೆರೈಟಿ. ಇದು ಭಾಳ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಮತ್ತು ಉಸ್ಮಾನಾಬಾದಿ ನಮ್ಮ ಸ್ಥಳೀಯಾಗಿರ್ತಕ್ಕಂಥ ಮೇಕೆಗಳು ಇಲ್ಲಿ ಆಕ್ಚುಲಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಆದರೆ ನಾವು ವರ್ಷಕ್ಕೆ 2 ಸಾರಿ ಏನಾಗಿದೆ ನಮ್ಮಲ್ಲಿ ಫೀಡಿಂಗ್ ಪ್ರಾಕ್ಟೀಸು ಮತ್ತು ನಮ್ಮ ಈ ಕೊಟ್ಟಿಗೆ ಇದೆಯಲ್ಲ, ಕೊಟ್ಟಿಗೆ ಸ್ವಚ್ಛತೆ ಇಲ್ಲ ನಮಗೆ ಮೇಯ್ನು. ನಾವು ಹೇಳ್ತಿದ್ವಿ ಈಗ ನಾವು ಮನೆ ಚೆನ್ನಾಗಿರ್ಬೇಕು ಅಂತೀವಿ, ದೇವ್ರ ಮನೆ ಚೆನ್ನಾಗಿರ್ಬೇಕು ಅಂತೀವಿ, ಆದ್ರೆ ನಮಗೆ ಅದೇನೋ ತಂದ್ಕೊಡ್ತಿರುವಂತಹ ಪ್ರಾಣಿಗಳನ್ನ ಸ್ವಚ್ಛವಾಗಿಲ್ಲ ಅದು ನಮ್ಮ ಏನು ನಮ್ಮ ನಮ್ಮ ಸಾಕಾಣಿಕೆದಾರರು ಅಥವಾ ನಮ್ಮ ಜನರ ಮನಸ್ಥಿತಿ ಏನೋ, ಅದೇ ಒಂದು ಶೌಚಾಲಯ ಆಗಲಿ ಮತ್ತು ಕೊಟ್ಟಿಗೆ ಆಗಲಿ ಕ್ಲೀನಾಗಿ ಇಟ್ಕೊಳ್ಳೋಕೆ ಅವ್ರಿಗಿಲ್ಲ. 1 ಕೋಟಿ ರೂಪಾಯಿ 1 ಲಕ್ಷ ರೂಪಾಯಿ ಇರಲಿ ಮನೆಗೆ, ಆದರೆ ಎಲ್ಲಿ ನಮಗೆ ಆರೋಗ್ಯ ಸಿಗ್ತಕ್ಕಂಥದ್ದು, ಒಂದು ಸುಂದರವಾದ ಒಂದು ಸುಸಜ್ಜಿತವಾದ ಶೌಚಾಲಯದಲ್ಲಿ ನಮ್ಗೆ ಆರೋಗ್ಯ ಸಿಗುತ್ತೆ.
ಅದೇ ನಮ್ಮ ಕುರಿ ದನಗಳಿಗೆ ಸಿಗ್ತಕ್ಕಂಥದ್ದು ಕೊಟ್ಟಿಗೆ ಕೊಟ್ಟಿಗೆಗೆ ನಮ್ಮ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿಯಲ್ಲಿ ಸುಮಾರು 68,000 ರೂಪಾಯಿ ಒಂದು ಕೊಟ್ಟಿಗೆ 10 ಕುರಿ ಅಥವಾ 10 ಮೇಕೆ ಸಾಕೋಕ್ಕೆ ಒಂದು ಯೋಜನೆಯನ್ನು ಕೊಟ್ಟಿದೆ ಜನಗಳಿಗೆ ಕಟ್ಕೊಳ್ಳಕ್ಕೆ. ಅದು ಕೂಡ ಇವರು ಕೂಡ ಹಣವಂತರು ಕೂಡ ಅದನ್ನ ನೆಲ ಇದೆಯಲ್ಲ ನೆಲ ಮುಣ್ಣು ಸಿಗಬಾರ್ದು ಕುರಿಗಳಿಗೆ ಮರಿಗಳಿಗೆ ಮರಿಗಳಿಗೆ ಅದು ತಿನ್ನ ಆಹಾರ ತಿನ್ನೋ ಜೊತೆಗೆ ಮುಣ್ಣು ಸಿಗಬಾರ್ದು. ಓಕೆ ಸರ್, ಹಾಗೆ ಇದ್ರ ಬಗ್ಗೆ ಅದು ಮತ್ತೆ ಸರ್ಕಾರದ ಅನುಮೋದನೆ ಏನಿದೆ, ಏನೆಲ್ಲ ಸಬ್ಸಿಡಿಗಳು ಕೊಡ್ತಾ ಇದಾರೆ? ಹಾಗೆ ಸರ್, ಈಗ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಂದ್ರೆ ಆಹಾರದ ಬಗ್ಗೆ ಹೇಳಿದ್ರಿ, ಈಗ ಅದ್ರ ಬಗ್ಗೆ ನೀರಿನ ವ್ಯವಸ್ಥೆ ಬಗ್ಗೆ ಹೇಳಿದ್ರು. ಈಗ ಈಗ ನಮ್ಮ ಕಾನ್ಸ್ಟಿಟ್ಯೂಷನ್ IPC 51A ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಸೌಕರ್ಯಗಳನ್ನ ನಾವು ಯಾಕೆ ಮನುಷ್ಯರಿಗೆ ಇದು ಮಾಡ್ತೀವೋ ಅದೇ ತರ ಪ್ರಾಣಿಗಳಿಗೆ ಕೂಡ ಶುದ್ಧವಾದ ಆಹಾರ ಶುದ್ಧವಾದ ನೀರನ್ನ ಕೊಡಬೇಕು ಅಂತ ಇದೆ. ಈಗ ನಾವು ಹಾಡಿಪೇ ಪಂಚಾಯತ್ ರಾಜ್ ಇದರಲ್ಲಿ ಏನ್ ಮಾಡ್ತೀವಿ, ನಾವು ಹೆಚ್ಚು ಹಳ್ಳಿಗಳಿಗೆ ಶುದ್ಧ ನೀರು ಕೊಡಬಹುದು ಜನಗಳಿಗೆ ಅಂತೇಳಿ ಹಲವಾರು ಯೋಜನೆಗಳನ್ನ ಮಾಡಿದ್ವಿ. ಈಗ ನಾವು ಪ್ರಾಣಿಗಳಿಂದ ಬರತಕ್ಕಂತ ಮಾಂಸ ಹಾಲು ಏನು ಇವನ್ನ ತಾಣಂತೆ ಸ್ವೀಕರಿಸ್ತೇವೆ, ನಾವನ್ನ ಸೇವಿಸ್ತೇವೆ, ಅದು ಶುದ್ಧವಾಗಿರಬೇಕು ಅಂದ್ರೆ ಅದು ಗುಣಮಟ್ಟ ಹೊಂದಿರಬೇಕಂದ್ರೆ ಶುದ್ಧವಾದ ನೀರನ್ನ ಕೊಡಬೇಕಾಗುತ್ತೆ. ಈಗ ಅದೇ ರೀತಿಯಲ್ಲಿ ಈಗ ಏನಾಗಿದೆ, ಈಗ ನಮ್ಮ ಕೆರೆ ಕಟ್ಟೆಗಳಲ್ಲಿ ನೀರು ನಿಂತಿರುತ್ತೆ, ಅಲ್ಲಿ ದನಗಳಿಗೆ ಅಥವಾ ಇನ್ನೊಂದು ಪ್ರಾಣಿಗಳಿಗೆ ಮೈ ತೊಳೆಯೋದು, ಎಮ್ಮೆ ತೊಳೆಯೋದು, ಮತ್ತು ಈ ಕುರಿಗಳಲ್ಲೇ ತೊಳೆಯೋದು, ಅದೇ ನೀರನ್ನ ಅದೇ ಕುಡಿಯೋದು, ಕುಡಿದಾಗ ರೋಗಗಳು ಜಾಸ್ತಿ ಆಗುತ್ತೆ ಮತ್ತು ಜಂತುಗಳಾಗೋದು, ರೋಗ ಬರೋದು, ರೋಗಗ್ರಸ್ತ ಪ್ರಾಣಿ ಆಗುತ್ತೆ. ಅದರಿಂದ ಈಗ ನಾವೇನು ಮಾಡಿದ್ದೀವಿ, ಎಲ್ಲ ಇವಗಳಿಗೆ ಕಾರ್ಯನಿರ್ವಹಕ್ಕೆ ಒಂದು ಲೆಟರ್ನ ಕೊಟ್ಟಿದ್ದೇವೆ, ಮತ್ತು ಅವರು ಕೂಡ ಈಗ ನೀರಿನ ತೊಟ್ಟಿ ಜಾನುವಾರು ತೊಟ್ಟಿ ಅಂತ ಮಾಡ್ತಾರೆ, ಅಂದ್ರೆ ದನಗಳಿಗೆ ಎಮ್ಮೆಗಳಿಗೆ ಅದೇ ಕುರಿಗೆ ಮಾಡಿ ಅಂತ ಅಂದ್ರೆ ಒಂದಡಿ ಎತ್ತರದಲ್ಲಿ ಒಂದು 20 ಅಡಿ ಉದ್ದ ಮಾಡಿ ಅಂತೇಳಿ ಎಲ್ಲ ನಾನು ಇವಗಳಿಗೆ ಮನವಿಯನ್ನು ಕೊಟ್ಟಿದ್ದೇನೆ. ಅವರು ಕೂಡ ಎಲ್ಲ ಈಗ ಅಲ್ಲಲ್ಲೇ ಈಗ ಕುರಿಗಳಿಗೆ ತೊಟ್ಟಿಯನ್ನು ಮಾಡ್ತಾರೆ. ಈಗ ನಾವು ಎಲ್ಲಿ ನಮ್ಮ ನೀರಿನ ಮೂಲ ಇದೆ ಪಂಚಾಯಿತಿ ಹತ್ರ ಅವರು ಆ ನೀರನ್ನ ಜನಗಳಿಗೆ ಕೊಡೋ ರೀತಿಯಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಒಂದು ಪೈಪ್ ಲೈನ್ ಮಾಡಿ ನೀರಿನ ತೊಟ್ಟಿಯನ್ನು ಮಾಡಿ ಶುದ್ಧ ನೀರನ್ನ, ಈಗ ಶುದ್ಧ ನೀರು ಕುಡಿದ್ರೆ ಶುದ್ಧ ಆಹಾರ ಬರುತ್ತೆ. ಈಗ ನಾವೀಗ ಉದಾಹರಣೆಗೆ ಒಂದು ಹಸು ಈಗ ಸೀಮೆ ಹಸು ಇನ್ನೊಂದು ಎಮ್ಮೆನ ತಗೊಂಡೋಗಿ ನಾವು ಆ ಕೊಳಚೆ ನೀರನ್ನ ಕುಡಿಸಿದ್ದೆ, ಆದ್ರೆ ನಾವು ಹಾಲು ಕರೆದಾಗ ಆ ಕೊಳಚೆ ಹಾಲಲ್ಲಿ ಅದೇ ಬ್ಯಾಕ್ಟೀರಿಯಾ ಅದೇ ಇರತಕ್ಕಂತ ರೋಗಾಣು ಕೂಡ ಅದೇ ಹಾಲಲ್ಲಿ ಬರುತ್ತೆ. ಅದು ನಾವು ಚಿಂತನೆ ಮಾಡಬೇಕು. ನಾವು ಬಿಡು ದನ ಅಲ್ವಾ, ಕುರಿ ಅಲ್ವಾ, ಇನ್ನೊಂದಲ್ವಾ, ಮೇಕೆ ಅಲ್ಲ, ಯಾ ನೀರ್ ಕುಡಿದ್ರು ಆಗುತ್ತೆ ಅಂತಲ್ಲ. ಅದು ಮೇಕೆ ಕುರಿಗಳು ಅಷ್ಟೇ, ಈಗ ಅದನ್ನು ಅದೇ ರೀತಿಯಾದ ನೀರನ್ನ ಸೇವಿಸಿದ್ರೆ ನೆಕ್ಸ್ಟ್ ಅಲ್ಲಿ ಅದೇ ರೀತಿಯಾದಂತಹ ಅದು ಗಂಜಲ ಎಲ್ಲ ಹುಯ್ಯೋದು, ನೆಕ್ಸ್ಟ್ ಆಮೇಲೆ ಅಲ್ಲೇ ಕುಳ್ಕೊಳ್ಳುತ್ತೆ, ನೆಕ್ಸ್ಟ್ ಆಮೇಲೆ ಅಲ್ಲಿ ಹುಳ ಆಗುವಂತದ್ದು ಮತ್ತೆ ಬ್ಯಾಕ್ಟೀರಿಯಾ. ಅದರಿಂದ ಕಲುಷಿತ ನೀರನ್ನ ಯಾವುದೇ ಕಾರಣಕ್ಕೂ ಆಗಲಿ ಕುರಿಗಳಿಗಾಗಲಿ ಮೇಕೆಗಳಾಗಲಿ ದನಗಳಿಗಾಗಲಿ ಎಮ್ಮೆಗಳಾಗಲಿ ಕೊಡಬಾರದು. ನಾವು ಒಳ್ಳೆ ಆಹಾರನ ಕೊಟ್ಟು ಒಳ್ಳೆ ನೀರನ್ನು ಕೊಟ್ಟರೆ ಒಳ್ಳೆಯ ನಮಗೆ ಕ್ವಾಲಿಟಿ ಗುಣಮಟ್ಟದ ಮಾಂಸ ಗುಣಮಟ್ಟದ ಹಾಲು ಬರ್ತದೆ. ಅದರಿಂದ ತಾವು ದಯಮಾಡಿ ಯಾರಾಗಲಿ ಏನು ಕುರಿ ಸಾಕಾಣಿಕೆದಾರರಿದ್ದೀರಿ ಮತ್ತು ಕುರಿ ಮಾಲೀಕರಿದ್ದೀರಿ ಏನಿದ್ದೀರಿ ಅವರೆಲ್ಲ ಕೂಡ ಮನೆ ಕೊನೆಗೆ ಎಲ್ಲಾದರೂ ನಿಮ್ಗೆ ಆಗದಿರೋ ಕೂಡ ಮನೆ ಹತ್ರ ಆದರೂ ಒಂದು ತೊಟ್ಟಿ ಮಾಡಿಕೊಂಡು ಅಲ್ಲಾದರೂ ಕುರಿಯನ್ನ ಅಥವಾ ಎಲ್ಲೇ ಆದರೂ ದಿನೆಯಲ್ಲಿ ನೀವು ಮೀಸ್ಕೊಳಕ್ಕೆ ಹೋದಾಗ ಅಲ್ಲೇ ಆದರೂ ನಿಮ್ಮ ಪಂಚಾಯಿತಿ ಅವ್ರನ್ನ ಭೇಟಿ ಮಾಡಿ ಈಗಿನ ಸದಸ್ಯರೆಲ್ಲ ಆಯ್ಕೆ ಆಗಿದ್ದಾರೆ ಆ ಸದಸ್ಯರನ್ನ ಮನವಿ ಮಾಡಿಕೊಂಡು ಕುರಿ ಮತ್ತು ಮೇಕೆ ತೊಟ್ಟಿಯನ್ನು ಮಾಡಿಸ್ಕೊಂಡು ಅಲ್ಲಿಂದ ಒಂದು ಪೈಪ್ ಲೈನ್ ನೀವು ಹೆಂಗೆ ನೀರನ್ನ ಶುದ್ಧ ನೀರನ್ನು ಕುಡಿಬೇಕು ಅಂತೀರಿ, ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ನೀವು ತಿಂತಕ್ಕಂತ ನೀವೇನು ಕುಡಿತೀರ ದಿನನಿತ್ಯದ ಹಾಲು ಶುದ್ಧ ಇರಬೇಕಂದ್ರೆ ನೀವು ತಿನ್ಬೇಕಂತ ಮಾಂಸ ಶುದ್ಧ ಇರಬೇಕಂದ್ರೆ ಶುದ್ಧವಾದ ನೀರನ್ನ ನೀವು ಆ ಪ್ರಾಣಿಗಳಿಗೆ ಕೊಟ್ಟಿದ್ದಾದ್ರೆ ಶುದ್ಧವಾದ ಮಾಂಸ ಆಹಾರ ಶುದ್ಧವಾದ ಮಾಂಸ ಸಿಗುತ್ತೆ. ಓಕೆ ಸರ್, ಹಾಗಾದ್ರೆ ಈಗ ಸರ್ಕಾರದಿಂದ ಏನಾದರೂ ತರಬೇತಿ ನೀಡಲಾಗ್ತಿದೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ? ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಒಂದು ಅದಕ್ಕೆ ಒಂದು ಒಂದು ಕಚೇರಿ ಇಲಾಖೆ ಇದಾಗಿದೆ, ತರಬೇತಿ ಕೇಂದ್ರ ಇದೆ, ಅಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಮತ್ತು ವೆಟನರಿ ಆಫೀಸರ್ಸ್ ಎಲ್ಲ ಇದ್ದಾರೆ. ಅವರು ಈಗ ನಾವು ಕಳೆದ 3 ತಿಂಗಳಿಂದ ಸುಮಾರು ಒಂದು 500 ಜನಕ್ಕೆ ಯುವಕ ಯುವತಿಯರಿಗೆ ತರಬೇತಿಯನ್ನ ಕುರಿ ಮತ್ತು ಮೇಕೆಗಳಿಗೆ ವಿಶೇಷವಾಗಿ ತರಬೇತಿಯನ್ನ ನೀಡಿದ್ದೇವೆ. ಯಾವ ಟೈಮಲ್ಲಿ ಸರ್? ಈಗ ಕಳೆದ ತಿಂಗಳು ವಾರಕ್ಕೆ ಒಂದು 3 ಡೇಸ್ ಒಂದು ಟ್ರೈನಿಂಗ್, ಆ ರೀತಿ ಸುಮಾರು 400 ಜನಕ್ಕೆ ನಾವು ತರಬೇತಿಯನ್ನ ನೀಡಿದ್ದೇವೆ. ಅದು ಯುವಕರು ಯುವತಿಯರೇ ಸರಿ ತಗೊಂಡದು, ಬಟ್ ಇಲ್ಲೂ ಕೂಡ ನಾವು ಅಡ್ವರ್ಟೈಸ್ ಕೊಟ್ಟಿಲ್ಲ, ಇದೊಂದು ವಿಶೇಷ. ಅವರೇ ಕೂಡ ವೈಯಕ್ತಿಕ ಬಂದು ಆ ತರಬೇತಿ ಕೇಂದ್ರಕ್ಕೆ ಬಂದು ಡೇಟ್ ತಗೊಂಡು ಅವ್ರ ಫೋನ್ ನಂಬರ್ ಬರೆದು ಆ ಫೋನ್ ಕರೆ ಮಾಡಿ ಕರೆಸ್ಕೊಂಡು ಇವತ್ತು ಟ್ರೈನಿಂಗ್ ಅನ್ನ ಪಡೆದಿದ್ದಾರೆ. ಇದು ಇದನ್ನ ನೋಡ್ತಾ ಇದ್ರೆ ಯುವಕ ಯುವತಿಯರಿಗೆ ಬಹಳ ಇಂಟ್ರೆಸ್ಟ್ ಬಂದಿದೆ. ಈಗ ಏನಾದ್ರೆ ಯುವಕರು ಇವತ್ತು ನಾವು ಶಿಕ್ಷಣ ಏನು ಸರ್ಕಾರವನ್ನ ಶಿಕ್ಷಣ ಕೊಡುತ್ತೆ, ಸರ್ಕಾರದ ಉದ್ದೇಶ ಶಿಕ್ಷಣ ಕೊಡಬೇಕು, ಅವ್ರನ್ನ ಪ್ರಜ್ಞಾವಂತರ ಮಾಡಬೇಕು, ಒಂದು ಜ್ಞಾನವನ್ನು ನೀಡಬೇಕು ಅಂತಾರೆ. ಆದ್ರೆ ಎಲ್ಲ ಕೆಲಸ ಕೊಡಕ್ಕೆ ಸರ್ಕಾರಕ್ಕೆ ಆಗಲ್ಲ.
ಅವ್ರಿಗೆ ಸರ್ಕಾರ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ನಿನ್ನ ಜ್ಞಾನವನ್ನ ಹೆಚ್ಚಿಸ್ಕೊಂಡು ನಿನ್ನ ನಿನ್ ಕಾಲ ಮೇಲೆ ಜೀವನ ಮಾಡು ಉದಿಸ್ಕೊಂಡು ಅಂತ ಹೇಳಿ ಸರ್ಕಾರ ಅಡಿಪಾಯ ಹಾಕೋತಿ. ಆದ್ರೆ ಎಲ್ಲರಿಗೂ ನಾನು ಓದಿದ್ದೀನಿ, ನಾನು ಜಾಸ್ತಿ ಓದಿದ್ದೀನಿ, ನಾನು ಡಬಲ್ ಡಿಗ್ರಿ ಇನ್ನೊಂದು ಓದಿದ್ದೀನಿ, ನನಗೆ ಸರ್ಕಾರನ ಕೆಲಸನೇ ಬೇಕು, ದೊಡ್ಡ ಕಂಪ್ನಿನ ಕೆಲಸ ಬೇಕು ಅಲ್ಲ. ಯಾವುದೇ ಉದ್ಯೋಗ ಆಗಲಿ, ಯಾವ ಉದ್ಯೋಗಕ್ಕೂ ಕೀಳರಿಮೆ ಇಲ್ಲ. ನೀನು ಯಾವುದೇ ಒಂದು ಉದ್ಯೋಗ ಮಾಡು, ಅದಕ್ಕೆ ಅದಕ್ಕೆ ಆದ ಒಂದು ಗೌರವ, ಅದಕ್ಕೆ ಆದ ಒಂದು ಘನತೆ ಇದೆ. ಯಾವ ಕೆಲಸಕ್ಕೂ ಕೂಡ ಕೀಳು ಅನ್ನೋದಿಲ್ಲ. ಆದ್ರಿಂದ ತಮ್ಮ ಯುವಕರು ಏನಿವತ್ತು ಎಲ್ಲ ತರಬೇತಿಯನ್ನು ತಗೊಂಡು ಇವತ್ತೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಅದು ಒಳ್ಳೆ ಬೆಳವಣಿಗೆ ಅಂತ ನಾನು ಅದು ಕೂಡ ಭಾವಿಸ್ತೇನೆ. ಹೌದು, ಬೆಳವಣಿಗೆ ಅನ್ನೋದಕ್ಕೆ ನಾನು ನಿಜವಾಗ್ಲೂ ಜೀವನದಲ್ಲಿ ಒಂದು ಪಾಠ ಕಲಿತ ಹಾಗಿದೆ. ಈ ಕೊರೋನಾ ಬಂದಿದ್ದು ಕೂಡ ಎಲ್ಲರಿಗೂ ಒಂದು ಜೀವನದ ಪಾಠ ಕಲಿತ ಹಾಗಿದೆ ಸರ್. ನಿಜವಾಗ್ಲೂ ಸತ್ಯ, ಪ್ರತಿಯೊಬ್ಬರು ಕೂಡ ಯಾರು ಕೂಡ ಈ ಕೊಚ್ಚೆ ಅನ್ಕೊಂಡು ಯಾರು ಕೂಡ ನೆಲದಾಗ್ಲಿ ಕಾಲಿಡ್ತಿರ್ಲಿಲ್ಲ. ಈ ಕೊರೋನಾ ಬಂದಾಗ್ಲಿಂದ ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ವ್ಯವಸಾಯ ಮಾಡ್ಲಿದ್ದು ಕಲ್ತರು. ನೆಕ್ಸ್ಟ್ ಹಾಗೆ ಹೈನುಗಾರಿಕೆ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಅವ್ರಿಗವರೇ ತೊಡಸ್ಕೊಳಕ್ ಶುರು ಮಾಡಿದ್ರು. ಹೌದು, ತುಂಬಾನೇ ಬೆಳವಣಿಗೆ ಆಯ್ತು ಸರ್. ಬಹಳ ಅನುಕೂಲ ಆಯ್ತು. ಓಕೆ ಸರ್, ಹಾಗಾದ್ರೆ ಈ ಸಾಕಾಣಿಕೆಗೆ ಸರ್ಕಾರದಿಂದ ಏನಾದ್ರೂ ಬೆಂಬಲ ಇದೆಯಾ? ಈಗ ನಮ್ಮ ಸರ್ಕಾರದಿಂದ ಈ ಕೋವಿಡ್ ಬಂದಿದ್ದರಿಂದ ಕೆಲವು ಸ್ಕೀಮ್ಗಳು ನಿಂತೋಗಿದೆ, ಮುಂದಿನ ದಿನಗಳಲ್ಲಿ ಬರುತ್ತೆ. ಈಗ ನಮ್ಮಲ್ಲಿ ಏನು ನಮ್ಮ ಸಂಘದಲ್ಲಿ ನಮ್ಮ ಏನು ನಿಗಮದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಂದು 17 ಸಂಘ ನೋಂದಣಿ ಆಗಿದೆ. ನಮ್ಮ ಸಂಘದಲ್ಲಿ ಏನು ನೋಂದಣಿ ಆಗಿದೆ ಸಂಘಗಳು ಅಲ್ಲಿ ಸದಸ್ಯರಿಗೆ ಈ ನಮ್ಮ ಸಾಲ ಸೌಲಭ್ಯಗಳು ಕೊಡ್ತಕ್ಕಂಥ ಪರಿಪಾಠ ಇದೆ. ಬರೀ ನಮ್ಮ ತುಮಕೂರು ಜಿಲ್ಲೆಯಲ್ಲೇ 17 ಸಂಘ ನಮ್ಮ ನೋಂದಣಿಯಲ್ಲಿ ರಿಜಿಸ್ಟರ್ ಆಗಿದೆ. ಈಗ ಬಂದೆ ನಮಗೆ ಒಂದು SEP TSP ಯೋಜನೆಯಲ್ಲಿ ಬಂದಿತ್ತು, ಒಂದು 17 SEP ಮತ್ತು 7 TSP. ಅವು ನಾವು ಸಂಘದಿಂದ ಅರ್ಜಿಗಳನ್ನ ಪಡೆದು ಅದನ್ನ ನಮ್ಮ ಒಂದು ಆಯ್ಕೆ ಸಮಿತಿ ಇದೆ ನಮ್ಮಲ್ಲಿ, ಅಂದ್ರೆ CEO ಅವರು ಅಧ್ಯಕ್ಷ ಇದ್ದಾರೆ, ನಾನು ಸದಸ್ಯ ಕಾರ್ಯದರ್ಶಿ ಇದ್ದೀನಿ, ಮತ್ತು DSW ಲೀಡ್ ಬ್ಯಾಂಕ್ ಮ್ಯಾನೇಜರು, ನಮ್ಮ ಕೋಆಪರೇಟಿವ್ DRCS ಅವರು ಕೂಡ ಮೆಂಬರು, ಮತ್ತು ನಮ್ಮ DD ವೆಟ್ನರಿ ಇವರೆಲ್ಲ ಸದಸ್ಯರಿರ್ತಾರೆ. ಇಂಥ ಆಯ್ಕೆ ಸಮಿತಿಯಲ್ಲಿ ಆಯ್ಕೆ ಮಾಡಿ ನಾವು ಇದನ್ನು ಈ ಸಾರಿ SEPTS ಅಷ್ಟೇ ಬಂದಿದ್ದು, ಇನ್ನು ಯಾವ ಕೂಡ ಇನ್ನು RKV ಯೋಜನೆ ಇದೆ. ತಿರ್ಗಾ ಮತ್ತೆ ಈಗ ನಾವೊಂದು ವಿಶೇಷವಾಗಿ ಈ ಸಂಘಕ್ಕೆ ಮೊದಲು ಏನು ಮಾಡಿದ್ವಿ, ವೈಯಕ್ತಿಕವಾಗಿ ನಾವು SC ST ಗಳಿಗೆ ಮೊಬೈಲ್ ಕ್ಯಾಂಟೀನ್ ಅಂತೇಳಿ ಮಾಡಿದ್ವಿ. ಮೊಬೈಲ್ ವೆಹಿಕಲ್ ಅಂದರೆ ಮಾಂಸದಿಂದ ತಯಾರಿಸ್ತಕ್ಕಂಥ ಖಾದ್ಯಗಳನ್ನು ಅಂದರೆ ಅಡಿಗೆ ಪದ ಮಾಡಿ ಒಂದು ಎಲ್ಲೋ ಜನ ನಿಬಿಡ ಜಾಗದಲ್ಲಿ ತಗೊಂಡೋಗಿ ಇಟ್ಟು ಮಾರ್ತಕ್ಕಂಥ ಒಂದು 8 ಜನಕ್ಕೆ ಕೊಟ್ಟಿದ್ದೇವೆ. ಒಂದೀಗ ಒಂದು 5 ಆನ್ ರೋಡ್ ಇದ್ದಾವೆ, ಒಂದೆರಡು ಬಾಡಿ ಆಗ್ತಾ ಇದೆ. ಒಂದು ಏನೋ ಒಂದು ತಾಂತ್ರಿಕ ತೊಂದರೆಯಿಂದ ಅದೊಂದು ಬ್ಯಾಲಿಯ ಬ್ಯಾಂಕಿಂದ ಒಂದಾಗಿ ಅದು ಒಂದು ಇದೆ, ಮತ್ತು ಇನ್ನು 7 ಕೂಡ ಈಗ ರೆಡಿ ಆಗ್ತಾ ಇದೆ. ಅದೇ ರೀತಿ ಈ ಸಾರಿ ನಾವು ಒಂದು ತಾಲೂಕಿ ಒಂದರಂತೆ ಸಂಘಗಳಿಗೆ ಒಂದು ಮೊಬೈಲ್ ಕ್ಯಾಂಟೀನ್ ಟೈಪ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಅಂದರೆ ಒಂದು ಶುದ್ಧವಾದ ಮಾಂಸವನ್ನು ಈಗ ಏನಾಗಿದೆ ಅಂತಂದರೆ ನಮ್ಮ ಜನರು ಆರೋಗ್ಯದ ಬಗ್ಗೆ ಕಾಳಜಿ ಕಮ್ಮಿ. ಅವ್ರು ತಿಂತಕ್ಕ ಆಕ್ಚುಲಿ ಅವರು ಜೀವಕ್ಕೆ ಅವರು ಅಮೃತವನ್ನು ಅವ್ರು ತಿಂತಕ್ಕಂಥ ವಸ್ತುಗಳು ಅಮೃತ ಸಮಾನ. ಆ ಜೀವವನ್ನು ಜೀವಕ್ಕೆ ನಾವು ಕೊಡ್ತಕ್ಕಂಥ ಆಹಾರದ ಬಗ್ಗೆ ಕಾಳಜಿ ಕಮ್ಮಿ. ಈಗ ಯಾವುದೋ ಒಂದು ಮಾಂಸ, ಈಗೆಲ್ಲೋ ಒಂದು ಕುರಿ ಸತ್ತೋಗುತ್ತೆ, ಒಂದು ಮೇಕೆ ಮರಣ ಹೊಂದಿಸಿದ್ರೆ ತಕ್ಷಣ ಅದನ್ನು ಇದು ಮಾಡಿ ಯಾರೋ ಒಬ್ಬನಿಗೆ ಮಟನ್ ಮಾಡ್ತಕ್ಕಂಥ ವ್ಯಾಪಾರಿಗೆ ಫೋನ್ ಮಾಡಿ ತಗೊಂಡು ಬಂದು ಅವನು ಈಗ ಅದೇ ಬೈಕಲ್ಲಿ ತಗೊಂಡು ಬಂದು ಅದನ್ನು ಮಟನ್ ಅದು ಚರ್ಮವನ್ನು ತೆಗೆದು ಅದೇ ಒಳ್ಳೆಯ ಕುರಿ ಜೊತೆಗೆ ಅದು ಮೇಕೆ ಜೊತೆಗೆ ಸೇರಿಸಿ ಅದೇ ರೇಟ್ಗೆ ಕೊಡ್ತಾನೆ. ಅಲ್ಲಿಗೆ ಕಲುಷಿತ ಆಯ್ತು ಮಾಂಸ, ಅಡಲ್ಟ್ರೇಷನ್ ಆಯಿತು ಮಾಂಸ. ಅದೇ ಮಾಂಸವನ್ನು ತಿಂದಿರ್ತಕ್ಕಂಥ ಜನ ಕೆಲವರಿಗೆ ಕಾಯಿಲೆ ಬರೋದು, ಅಲರ್ಜಿ, ನೆಗಡಿ, ಕೆಮ್ಮಾಗೋದು, ಇನ್ನೊಂದು ಕಾಯಿಲೆಗಳು ಆಗುತ್ತೆ. ಆದ್ದರಿಂದ ಇವನ್ನು ಈಗ ನಾವೇನಾದರೂ ಈಗ ಮಾಡಿದಾಗ ಒಬ್ಬ ಡಾಕ್ಟ್ರು ಚೆಕ್ ಮಾಡಿರ್ತಕ್ಕಂಥ ಕುರಿನ ಅದನ್ನೇ ಕುರಿ ಕಟ್ ಮಾಡಿ ಅದೇ ಮಾಂಸದ ತಯಾರಿಸ್ತಕ್ಕಂಥ ಅಡುಗೆಯನ್ನು ಜನಗಳಿಗೆ ಗ್ರಾಹಕರಿಗೆ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಈಗ ಒಂದು ತಾಲೂಕಿಗೆ ಒಂದು ಒಂದು ಮೊಬೈಲ್ ಕ್ಯಾಂಟೀನ್ ಕೂಡ ಪ್ರಾರಂಭ ಮಾಡಿದೆ. ಅದಕ್ಕೆ ಬೇರೆ ಏನಾದ್ರೂ ಹೆಸರು ಹಾಕಿದ್ರೆ ಸರ್, ಏನಾದ್ರು ಕೊಟ್ಟಿದ್ರೆ ಮೊಬೈಲ್ ಕ್ಯಾಂಟೀನ್ ಅಂತ ಹೇಳಿ ಮೊಬೈಲ್ ಸಂಚಾರಿ ಕಾಲರ್ ಹಿಡಿದರೆ. ಹಲೋ 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 ನಮಸ್ತೆ ಸರ್. ಹಲೋ ಸರ್. ಹಲೋ ನಮಸ್ತೆ ಸರ್, ಕೇಳಿಸ್ತಿದ್ಯಾ? ಹಾ ನಮಸ್ತೆ ಸರ್, ಕೇಳಿಸ್ತಿದೆ. ಓಕೆ ಸರ್, ಹಾಗಾದ್ರೆ ನಮ್ಮ ಡಾಕ್ಟರ್ ನಾಗಣ್ಣ ಅವರು ಇಲ್ಲೇ ಇದ್ರೆ ನಿಮ್ಮ ಪ್ರಶ್ನೆ ಏನಿದೆ? ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು ಸರ್. ಓಕೆ ಓಕೆ, ಕೊಡಿ. ಮಾತಾಡಿ ಹೇಳಿ ಸರ್. ಹೇಳಿ ಸರ್. ಡಾಕ್ಟ್ರಿ ಕೊಡಿ ಸರ್. ಹೇಳಿ ಸರ್, ಹೇಳಿ ಸರ್. ನಾನೇ ಸರ್, ನಾನೇ ಮಾತಾಡಿ ಸರ್. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಸರ್. ನಿಮ್ಮ ಕಾಳಜಿ ಕುರಿ ಮೇಕೆಗಾರರ ಬಗ್ಗೆ, ಆಡುಗಾರರ ಬಗ್ಗೆ ತುಂಬಾ ನಾವು ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹಿಂದೆ ಸಹ ಇದೇ ಟಿವಿನಲ್ಲಿ ಸಾಲ್ಟ್ ಹೌಸ್ ಬಗ್ಗೆ ಹೇಳಿದ್ರಿ ನೀವು. ಹೌದು ಸರ್. ಅದ್ರ ಬಗ್ಗೆ ನೀವು ಇನ್ನು ಸಮಗ್ರ ಮಾಹಿತಿನ ನೀವು ಟಿವಿನಲ್ಲಿ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಮ್ಮ ಅನಿಸಿಕೆ. ಸರ್ ಆಯ್ತು ಸರ್. ಮತ್ತೆ ಕುರಿ ಮತ್ತೆ ಸಾಕಾಣಿಕೆ ಬಗ್ಗೆ ಸರ್ಕಾರದ ಮೇಲೆ ಸ್ವಲ್ಪ ಒತ್ತಾಯ ತರಬೇಕು ಸರ್ ನೀವು. ಈಗ ಏನಾಗಿದೆ, ನಾನು ಒಬ್ಬ ಸರ್ಕಾರಿ ನೌಕರ. ಈಗ ನಮ್ಮ ಸಂಘಗಳಿದಾವೆ, ಸಂಘದ ಪ್ರತಿನಿಧಿಗಳಿದ್ದಾರೆ, ಈಗ ಅಧ್ಯಕ್ಷ ಇದಾರೆ, ಎಲ್ಲ ಇದಾರೆ, ಅವರಿಗೆ ಎಲ್ಲ ಮೀಟಿಂಗ್ ಕರೆದವ್ರೆ, ಸೋಮವಾರ ಮೀಟಿಂಗ್ ಕರೆದ್ರೆ ಮತ್ತೆ ಹಿಂದೆ ಕೂಡ ಮೀಟಿಂಗ್ ಕರೆದಾರೆ. ನಮ್ಮ ನಿಗಮಕ್ಕೆ ಒಳ್ಳೆಯ ಒಂದು ಅಧ್ಯಕ್ಷರು ಬಂದಿದ್ದಾರೆ,
ನಮ್ಮ ಒಳ್ಳೆ ನಿಗಮಕ್ಕ ಉಪಾಧ್ಯಕ್ಷರು ಯುವಕ ಅಧ್ಯಕ್ಷರು ಬಂದಿದ್ದಾರೆ ಶರಣು ಬಿ ತಳ್ಳಿಕೇರಿ ಅಂತೇಳಿ. ಈಗ ಹೆಚ್ಚು ಬಹಳ ಆಸಕ್ತಿ ಇದಾರೆ, ಏನಾದ್ರೂ ಒಂದು ನಿಗಮಕ್ಕೆ ಏನಾದ್ರೂ ಒಂದು ಮಾದರಿ ಮಾಡೋಣ ಅಂತ ಒಂದು ಇದಾರೆ. ಅವರು ಕೂಡ ಸರ್ಕಾರ ಒತ್ತಾಯ ಮಾಡಿ ಏನೀಗ ಜನಗಳಿಗೆ ತೊಂದರೆ ಇದೆ ಅವನ್ನೆಲ್ಲ ಸಾಲ್ವ್ ಮಾಡಕ್ಕೆ ಮಾಡ್ತಾ ಇದಾರೆ. ಮುಂದೆ ಈ ಬಜೆಟ್ ಅಲ್ಲಿ ಮೋಸ್ಟ್ಲಿ ಅದೆಲ್ಲ ಸೇರ್ಬೋದು ಅಂತ ನನ್ನಾದ್ರೂ ಭಾವನೆ ಇದೆ. ಕನಿಷ್ಠ ಒಂದು 2,000 ಕೋಟಿನಾದ್ರೂ ಬಜೆಟ್ ಅಲ್ಲಿ ಇಟ್ಟರೆ ಸರ್. ಹೌದು ಹೌದು, ಈ ಸಾರಿ ಒಂದು ಅಟ್ಲೀಸ್ಟ್ ಅಧಿಕ 1 ಕೋಟಿಗಿಂತ ಹೆಚ್ಚಿನ ನಿರುದ್ಯೋಗಿ ಯುವಕರಿಗೆ 50 ದಿವಸ ಕೊಡ್ಬೋದು ಸರ್. ಈಗ ಒಳ್ಳೆ ಒಳ್ಳೆ ನಿಮ್ಮ ಪರಿಕಲ್ಪನೆ ಒಳ್ಳೆ ಚಿಂತನೆ ಇದೆ. ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 40-50% ಜನ ಈ ಉದ್ಯೋಗದಲ್ಲೇ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮತ್ತು ಹೊಸ ಸಾಕಾಣಿಕೆಲ್ಲಿ ಇದ್ದಾರೆ. ಹಳ್ಳಿ ನೀವೇನು 2,000 ಕೋಟಿ ಅಂದ್ರಲ್ಲ, ಅದು ಹಳ್ಳಿಲೇ ಉಳಿಸಬಹುದು ಆ ಯುವಕ ಹಳ್ಳಿನಲ್ಲೇ ಉದ್ಯೋಗ ಸೃಷ್ಟಿ ಮಾಡಬಹುದು ಮಾಡಬಹುದು. ಈಗ ನಾವು ಒಂದು ಫ್ಯಾಕ್ಟರಿ ಮಾಡಿ ಒಂದು 100 ಜನಕ್ಕೆ 1,000 ಜನಕ್ಕೆ ಕೆಲಸ ಕೊಡಕ್ ಹೋದಾಗ 1,000 ಕೋಟಿ ಬೇಕು. ಕರೆಂಟ್ ಬೇಕು, ಜಾಗ ಬೇಕು, ಪ್ರಾಬ್ಲಮ್ ಬೇಕು, ಅಲ್ಲಿ ಪೊಲ್ಯೂಷನ್, 100 ಸಮಸ್ಯೆಗಳು. ನಿಮ್ಮ ಕಾಳಜಿ ಏನು 2,000 ಕೋಟಿ ಅಂತ ಕೇಳಿದ್ರಲ್ಲ, ಅದು ಬಹಳ ಒಂದು ಒಳ್ಳೇದು. ಇದನ್ನ ಈ ಗಮನ ಇದನ್ನ ಸರ್ಕಾರಕ್ಕೆ ನೋಡಿ, ನಿಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಅಥವಾ ಶಾಸಕರಿಗೆ ಗಮನಕ್ಕೆ ತನ್ನಿ. ನಾವು ನಿನ್ನೆ ಪೂರ್ಣಿಮಾ ಶ್ರೀನಿವಾಸ್ ಅವ್ರ ಜೊತೆ ಮಾತಾಡಿದೀವಿ ಸರ್. ನಿನ್ನೆ ಹೋಗಿದ್ದೆ ಅವ್ರ ಮನೆಗೆ. ಹಿರಿಯರ ಸರ್, ಹಿರಿಯರ್ ಸಂಭ್ರಮ ಅಗ್ರೋಟೆಕ್ ಫಾರಂ ಕೆ ಟಿ ಶ್ರೀನಿವಾಸ್ ಅಂತ. ಓಕೆ, ನಾನು ಈಗ ಆಲ್ರೆಡಿ ನಾರಿ ಸಂಸ್ಥೆಯಿಂದ ನಾರಿ ಮರಿಗಳನ್ನ ತರಿಸ್ಕೊಂಡಿದ್ದೀನಿ ಸರ್. ಈಗ ಆಲ್ರೆಡಿ ಉಸ್ಮಾದಾಬಾದಿ ಮರಿಗಳು ತಂದು ಉಸ್ಮಾದಾಬಾದಿ ಮರಿಗಳನ್ನ ಬೋಯರಿಂದ ಮತ್ತೆ ಬ್ರಿಟಲ್ ಇಂದ ನಾವು ಕ್ರಾಸಿಂಗ್ ಸ್ಟಾರ್ಟ್ ಮಾಡಿದೀವಿ. ವೆರಿ ಗುಡ್. ಏರ್ ಈಲ್ಡ್ ಬರುತ್ತೆ, ಮತ್ತೆ ಒಳ್ಳೆ ರುಚಿಕರ ಇರುತ್ತೆ, ಮತ್ತೆ ಮಾಂಸ ಅಭಿವೃದ್ಧಿ ಚೆನ್ನಾಗುತ್ತೆ ಅಂತ. ನಿಮ್ ಶಾಸಕರು ಬಹಳ ಕಾಳಜಿ ಇದಾರೆ, ನಿಮ್ಮ ಅಕ್ಕರು ಪೂರ್ಣಿಮಾ ಶ್ರೀನಿವಾಸ ಅಕ್ಕರು ಬಹಳ ಒಳ್ಳೆ ಕಾಳಜಿ ಇದಾರೆ. ಅವ್ರು ಏನೇನ್ ಬೇಕು, ಈಗ ಆಕ್ಚುಲಿ ಈಗ ನಾನು ಹೇಳಿದ್ನಲ್ಲ, ಯುವಕರನ್ನ ಹಳ್ಳಿಯಲ್ಲಿ ಉಳಿಸಬೇಕು. ನನ್ನ ಉದ್ದೇಶ ಕೂಡ ಅಷ್ಟೇ, ಹಳ್ಳಿರನ್ನ ಹಳ್ಳಿಲಿ ಯುವಕರನ್ನ ಹಳ್ಳಿಯಲ್ಲಿ ಉಳಿಸಬೇಕು, ಟೌನಿಗೆ ಕಳಿಸಬಾರ್ದು. ನಂದೇನ್ ಸರ್ ಅಂದ್ರೆ ಅವ್ರು 224 ಜನ MLAಗಳಲ್ಲಿ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಬಗ್ಗೆ ಕುರಿಗಾರರ ಬಗ್ಗೆ ಧ್ವನಿನೇ ಎತ್ತಾ ಇಲ್ಲ ಸರ್ ಅಲ್ಲಿ. ಮೊನ್ನೆ ಸಹ ಅವರು ಅನುಗ್ರಹ ಯೋಜನೆ ಅಡಿಯಲ್ಲಿ 5,000 ನೀವು ನಿಲ್ಲಿಸಿದ್ರ ಅಂತ ಹೇಳ್ಬಿಟ್ಟು ಅವರು ತುಂಬಾ ಧ್ವನಿ ಎತ್ತಿದ್ದಾರೆ. ಅವ್ರಿಗೂ ಸಹ ನಾನು ಮಾತಾಡಿದೀನಿ ಸರ್, 2,000 ಕೋಟಿ ಬಗ್ಗೆ ನೀವು ಸ್ವಲ್ಪ ಮಾತಾಡಿ ಮೇಡಮ್, ನೀವು ಮೀಸಲು ಇಡಿಸಲೇಬೇಕು ಅಂತ ಮಾತಾಡಿದೀನಿ. ಅವರು ಈ ಬಜೆಟ್ ಗಿಂತ ಮುಂಚೆ ಅಧಿವೇಶನ ಕರೆದ್ರು, ಅದ್ರಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ತಾವು ಸಹ ತಮ್ಮ ನಿಗಮದಿಂದ ಒಂದು ಇದು ಕೊಡಿ ಸರ್ ಅವರಿಗೆ ಅಧಿಕೃತವಾಗಿ ಅಫಿಷಿಯಲಿ ಕೊಟ್ಟಿದೆ. ನಮ್ಮ ಶಾಸಕ ಕೂಡ, ನಮ್ಮ 11 ಜನ ಶಾಸಕ ಕೂಡ ಅದ್ರ ಬಗ್ಗೆ ಒತ್ತಾಯ ಮಾಡಿದ್ದಾರೆ. ನಮ್ಮ ಇಂಟ್ರೆಸ್ಟ್ ಇದ್ದಾರೆ, ಅವರು ಕೂಡ ಪಾಪ ಎಲ್ಲ ಮಾಡ್ತಿದ್ದಾರೆ. ಈಗೇನ ಕೊರೋನಾ ಇರೋದ್ರಿಂದ ಏನು ಆರ್ಥಿಕ ತೊಂದರೆ ಆಗಿರೋದ್ರಿಂದ ಏನೀಗ ನಮ್ಮ ಮೂಲ ಸಂಪತ್ತು ಏನು ಸಂಪರ್ಕ ಇದೆಯಲ್ಲ, ಸಂಪನ್ಮೂಲ ಕಡಿಮೆ ಆಗಿರೋದ ಆಗಿದೆ. ಮುಂದಿನ ತಿಂಗಳು ಈ ಬಜೆಟ್ ಅಲ್ಲಿ ಮೋಸ್ಟ್ಲಿ ಕೊಡ್ತಾರೆ ಅಂತ ನನ್ನಾದ್ರೂ ಭಾವಿಸ್ತೇನೆ. ತಾವು ಇದಕ್ಕೊಂದು ಸ್ವಲ್ಪ ಒತ್ತು ಸರ್ ತಾವು, ಯಾಕಂದ್ರೆ ನೀವು ನುರಿತರಿದ್ರೆ ತುಂಬಾ ಆಳವಾಗಿ ಅಧ್ಯಯನ ಮಾಡಿರ್ತಾರೆ ಇದ್ರ ಬಗ್ಗೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಯಾರು ಸಹ ಟಿವಿ ಪ್ರೋಗ್ರಾಮ್ಗಳಲ್ಲಿ ಕುರಿ ಮೇಕೆ ಬಗ್ಗೆ ಎಲ್ಲೂ ಒಂದು ಒಬ್ಬ ಯಾರು ವೈದ್ಯರು ಸಹ ಪಶುವೈದ್ಯರು ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇಲ್ಲ, ನಮ್ಮ ಪ್ರಗತಿ ಟಿವಿ ಸಂಪಾದಕರು ಮತ್ತು ಅವ್ರು ಇರ್ತಕ್ಕಂಥ ಎಲ್ಲ ಕೂಡ ಇಂಟ್ರೆಸ್ಟ್ ಎಲ್ಲ ಕುರಿಯಿಂದ, ಕುರಿ ಸಾಕಣೆ ಕುರಿಯಿಂದಲೇ ಅಲ್ಲಿ ಮೇಲೆ ಬಂದಿರತಕ್ಕಂಥ ನಾವೆಲ್ಲ ಕೂಡ ಕುರಿ ಇಂದಲೇ ವಿದ್ಯಾಭ್ಯಾಸ, ಇವತ್ತು ಕೂಡ ಕುರಿಯನ್ನು ನಾವು ಹೊಂದಿದ್ದೇವೆ. ನಮ್ಮ ತಾತ ಮುತ್ತಾತಗಳು ಕುರಿಯಿಂದ ಇದ್ದೇವೆ, ನಮ್ಮ ಕುರಿ ನಮ್ಮ ಜೀವನನೇ ಕುರಿ, ನಮ್ಮ ಉಸಿರೇ ಕುರಿ. ಅದರಿಂದ ಕುರಿ ಬಗ್ಗೆ ಕುರಿಯಿಂದಲೇ ಜೀವನ ಮಾಡಬೇಕು, ಕುರಿಯಿಂದಲೇ ನಿರುದ್ಯೋಗ ಕೂಡ ಓಡಾಡಿಸಬಹುದು. ಹೌದು ಸರ್, ಇನ್ಫ್ರಾಸ್ಟ್ರಕ್ಚರ್, ಮೂಲ ಇನ್ಫ್ರಾಸ್ಟ್ರಕ್ಚರ್ ರೈತರನ್ನೇ ಅಳವಡಿಸ್ಕೊಂತಾರೆ ಸರ್. ಇಲ್ಲಿ ಯಾವ್ದು ಗವರ್ಮೆಂಟ್ ಕೊಡ್ತಕ್ಕಂಥ ಫೆಸಿಲಿಟಿ ಇಲ್ಲ, ಜಾಗ ಆಗ್ಲಿ, ವಿದ್ಯುತ್ ಆಗ್ಲಿ, ಇನ್ನೊಂದಾಗ್ಲಿ ಏನು ಕೊಡೋದು ಬೇಕಿಲ್ಲ ಸರ್. ಇಲ್ಲಿ ರೈತರು ಯುವಕ ರೈತರಿಗೆ ಒಂದು ಸ್ವಲ್ಪ ಉದ್ಯೋಗವಂತ ಯುವಕ ರೈತರಿಗೆ ಒಂದು ಸ್ವಲ್ಪ ಹಣಕಾಸಿನ ನೆರವು ಕೊಟ್ರೆ ಸರ್ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆದ್ರೂ ನಾನು ಹೇಳ್ತಾ ಇದ್ದೀನಿ ಸಜೆಸಿರೋಣ, ಇದನ್ನ ಮೋಸ್ಟ್ಲಿ ಯಾರಾದ್ರೂ ನಮ್ಮ ಜನಪ್ರಿಯ ಕೇಳಿಸ್ಕೊಂಡೇನಾದ್ರೆ ಈ ಬಜೆಟ್ ಅಲ್ಲಿ ಒಂದು 2,000 ಕೋಟಿ ಇಟ್ಟಿದ್ದೆ, ಆದ್ರೆ ನಿರುದ್ಯೋಗ ಏನಿದೆಯಾ ಒಂದು ಅರ್ಧ ಸಮಸ್ಯೆಯನ್ನ ನಾವು ಪರಿಹರಿಸಬಹುದು. ನೋಡ, ಈ ವಿಚಾರವನ್ನ ನಮ್ಮ ಜನಪ್ರತಿನಿಧಿ ತರ್ತೇನೆ. ನೀವೊಮ್ಮೆ ಸರ್, ನನ್ನ ಸಲಹೆ ಅದು ತಪ್ಪು ಅಂತ ನಾನು ಬಯಸ್ತಾ ಇಲ್ಲ. ನೀವೊಮ್ಮೆ ಪೂರ್ಣಿಮಾ ಶ್ರೀನಿವಾಸ್ ಅವ್ರನ್ನ ನಮ್ಮ ಹಿರಿಯೂರು ಶಾಸಕರು ತುಂಬಾ ಕಾಳಜಿಯಲ್ಲಿದ್ದಾರೆ, ಇದೇ ಪ್ರಜಾ ಟಿವಿನಲ್ಲಿ ಪ್ರಗತಿ ಟಿವಿನಲ್ಲಿ ಕೂಡಿಸ್ಕೊಂಡು ಒಂದು ಇಂಟರ್ವ್ಯೂ ಕೊಟ್ರೆ ಸರ್ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮೂಡುತ್ತೆ ಅಂತ ನಾನಾದ್ರೂ ಭಾವಿಸ್ತೇನೆ ಸರ್. ಸರ್ಕಾರದ ಗಮನ ತೆಗಿಬಹುದು ಅಂತ ಸಂಪಾದಕಿಯರು ಚಿಂತನೆ ಮಾಡಿದ್ರೆ ನಾನು ಡೆಫಿನೆಟ್ ನಾನು ಭಾಗವಹಿಸ್ತೇನೆ, ಅಕ್ಕರ ಜೊತೆ ನಾನು ಇರ್ತೇನೆ. ಓಕೆ ಸರ್, ಓಕೆ, ಧನ್ಯವಾದ. ಥ್ಯಾಂಕ್ ಯು ಸೀನಣ್ಣ, ನಿಜವಾಗ್ಲೂ ಕರೆ ಮಾಡಿದ್ಕೆ, ಹಾಗೆ ಒಳ್ಳೆ ಸಲಹೆನ ಕೂಡ ಕೊಟ್ರಿ. ಏನಪ್ಪಾ ಅಂದ್ರೆ ಸರ್ಕಾರದಿಂದ ಅನುಮೋದನೆ, ಈಗ ಅನುಗ್ರಹ ಯೋಜನೆ ಕೂಡ ನಿಂತಿದೆ ಅಂತ ಹೇಳಿದ್ರು, ಮತ್ತೆ ಹಾಗೆ ಅದಕ್ಕೆ ನೀವು ಕೂಡ ಶ್ರಮಿಸಿದೀರಾ ಅಂತ ಕೇಳ್ಬಿಟ್ರಿ. ಓಕೆ ಸರ್, ಹಾಗಾದ್ರೆ ಈಗ ಮತ್ತೊಬ್ರು ಕಾಲರ್ ಹಿಡಿದಾರೆ, ಯಾರು ಅಂತ ಮಾತಾಡ್ಸ್ಕೊಬೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಿಮ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ತಿಮ್ಮರಾಜು ಅಂತ, ನಾವು ಅಲ್ಲೇ ಉಳಿಗೆರೆಯಿಂದ, ರಾಗ್ಲಹಳ್ಳಿಯಿಂದ. ಓಕೆ ಸರ್, ಹಾಗಾದ್ರೆ ಡಾಕ್ಟರ್ ಎಲ್ಲ ಇದಾರೆ, ಮಾತಾಡಿ. ಹೇಳಿ ತಿಮ್ಮರಾಜು. ಸರ್, ನಾವು ರಾಗ್ಲಹಳ್ಳಿ ನಿಮ್ಗೆ ನಾವು ಮಾತಾಡ್ತಿರೋದು ಸರ್. ಹೇಳಿ ಹೇಳಿ ಹೇಳಿ
ಸರ್, ನಿಮ್ಮ ಜನಪ್ರ ಪರ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಬರ್ತಾ ಇದಾವೆ. ಮೊನ್ನೆ ಲಾಸ್ಟ್ ಇಯರ್ ಕೂಡ ನಿಮ್ದು ಪಬ್ಲಿಕ್ ಟಿವಿ ಇದರಲ್ಲಿ ಬಂದಿತ್ತು ಸರ್. ನೀವು ಯಾವುದೇ ಹುದ್ದೆ ಕೊಟ್ರು ಅದು ತಕ್ಷಣದ ಇದ್ರ ಹೆಂಗೆ ಸರ್ ನಿಮ್ಮ ಆಲೋಚನೆಗಳು? ಇವಾಗ ಲಾಸ್ಟ್ ಟೈಮು ನಿಗಮ ಮಂಡಳಿ ಇದ್ರು ಮಾಡಿದ್ರಿ, ಮತ್ತೆ ಜಲ ಮಂಡಳಿ ಇದ್ರು ಮಾಡಿದ್ರಿ, ಮತ್ತೆ ಇದ್ರಲ್ಲಿ ಮಾಡಿದ್ರಿ, ನೀವು ಯಾವುದೇ ಒಂದು ಹುದ್ದೆ ಕೊಟ್ರೆ ಈಗ ಹೆಂಗೆ ಸರ್ ಮೈಂಡ್ ಸೆಟ್ ಮಾಡಿ, ಮತ್ತೆ ಹೆಂಗ್ ಸ್ಟಡಿ ಮಾಡ್ತೀರಾ ಸರ್? ಎಲ್ಲ ನಮ್ಮ ತಂದೆ ತಾಯಿಗಳ ಕೊಡುಗೆ ಮತ್ತು ನಮ್ಮೇನು ಗ್ರಾಮ ನಮ್ಮ ರಾಗಲಹಳ್ಳಿ ಜನರು ಮತ್ತು ನಮ್ಮ ದೇವರ ಅನುಗ್ರಹ ಮತ್ತು ಜನರ ಆಶೀರ್ವಾದ ಏನೋ ನಮಗೆ ಆ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ, ನಮ್ಮ ನಂಜಪ್ಪನ ಆಶೀರ್ವಾದ. ಅದರಿಂದ ಇದನ್ನು ಒಂದು ಸೇವೆಯನ್ನು ಯಾವುದೇ ಹೋಗಲಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ ತಿಮ್ರ ಜನರ. ಯಾಕೆಂದ್ರೆ ಸರ್ ನೀವು ಲಾಸ್ಟ್ ಟೈಮ್ ನೀವು ಆದಾಗ ಮೊನ್ನೆ ಏನು ಧರಣಿ ಕೂತು ಅವ್ರಿಗೆಲ್ಲ ನೀವು ಇದು ಮಾಡಿಕೊಟ್ರಿ, ಮತ್ತೆ ಸಿರಾದಲ್ಲಿ ನೀವು ಆದಾಗ ಒಂದ್ ಸ್ವಲ್ಪ ನೀರು ಹಾಕಿ ಕೆಲವು ಜನ ರೈತರು ಇದು ಮಾಡಿಕೊಟ್ರಿ, ಈಗ ಕುರಿ ಇದ್ರಲ್ಲಿ ಇವಾಗ ಚಿಕ್ಕನಹಳ್ಳಿ ಹತ್ರ ಇದು ಮಾಡಿಸ್ತಾ ಇದ್ರಾ. ಯಾವ್ದೇ ಕೊಟ್ರು ನೀವು ಯಾವ್ದೇ ಹುದ್ದೆ ಕೊಟ್ರು ನಿಭಾಯಿಸಿದ್ರು ಗುತ್ತೇನು ಅಂತ ತಿಳ್ಕೊಬೇಕು ಸರ್. ಎಲ್ಲ ತಮ್ಮಂತರ ಆಶೀರ್ವಾದ, ತಮ್ಮಂತರ ಆರೈಕೆ, ಹಿರಿಯರ ಆಶೀರ್ವಾದ. ಎಲ್ಲ ಇನ್ನೊಂದು ರಿಕ್ವೆಸ್ಟ್ ಸರ್, ನಮ್ದು ಸಿರಾದಲ್ಲಿ ಒಂದು ಒಂದ್ ತರಬೇತಿ ಮಾಡ್ತಾರೆ ದಯವಿಟ್ಟು ಯುವಕರಿಗೆಲ್ಲ ಸೇರ್ಸಿ. ಒಳ್ಳೆ ಚಿಂತನೆ, ಇದನ್ನ ಪ್ರಾರಂಭ ಡೆಫಿನೆಟ್ ಮಾಡ್ತೀನಿ. ಅಲ್ಲೇ ಒಂದು ವ್ಯವಸ್ಥೆ ಮಾಡೋಣ, ಮಾಡಿಸಿ. ಅಲ್ಲಿ ನಮ್ಮ ಸಂಘಗಳಿದೆ, ಒಂದು 6 ಸಂಘ ಇದಾವೆ, ಒಳ್ಳೆ ಇದಾರೆ ಸಂಘದಲ್ಲಿ ಅಧ್ಯಕ್ಷರು ಇದಾರೆ, ಡೆಫಿನೆಟ್ ಮಾಡೋಣ ಇದನ್ನು, ಒಳ್ಳೆ ಸಲಹೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು. ಹಾಗೆ ಶಿರಾದಲ್ಲಿ ತರಬೇತಿ ಕೂಡ ಮಾಡ್ಲಿಕ್ಕೆ ಒಂದು ಒಳ್ಳೆ ಸಲಹೆಯನ್ನ ಕೂಡ ಕೊಟ್ರಿ ನಮ್ಮ ಸರ್ಗೆ. ನಿಜವಾಗ್ಲೂ ತುಂಬಾನೇ ಒಳ್ಳೆಯ ಚಿಂತನೆ ಅಂತ ಅವರು ಕೂಡ ಹೇಳಿದ್ದಾರೆ. ಅದನ್ನ ಅವ್ರ ಕೈಲಿ ಆದಷ್ಟು ಅವರು ಇದಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾರೆ, ಮತ್ತೆ ಇದನ್ನ ನಿಮ್ ಹೇಳಿದ ತಕ್ಕ ಅವ್ರು ಮಾಡ್ಕೊಟ್ಟೇ ಕೊಡ್ತಾರೆ ಅಂತ ನಾವು ಕೂಡ ಹೇಳ್ತಾ. ಓಕೆ ಸರ್, ಹಾಗಾದ್ರೆ ಇಲ್ಲಿಯವರೆಗೂ ಈ ಏನಪ್ಪ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದ್ ರೀತಿಯಾದಂತ ಆಸೆ ಇರುತ್ತೆ. ಏನಪ್ಪ ಅಂದ್ರೆ ಎಲ್ಲರೂ ಕೂಡ ನಾವು ಸ್ವಂತ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ. ಹಾಗೆ ಇದು ಒಂದು ಎಲ್ಲಾವುದಕ್ಕಿನ್ನ ನೀವು ಹೇಳಿದ ಪ್ರಕಾರ ಈಗ ಪ್ರತಿಯೊಂದನ್ನ ವಿಚಾರ ಮಾಡಿ ನೋಡಿದ್ರೆ ಎಲ್ಲಾವುದಕ್ಕಿನ್ನ ಇದು ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಇರುವಂತಹ ಆದಾಯ ಬೇರೆ ಯಾವ್ದ್ರಲ್ಲೂ ಇಲ್ಲ ಅನ್ಸುತ್ತೆ ಸರ್. ನಿಜವಾಗ್ಲೂ ಸತ್ಯ ಸತ್ಯ, ತುಂಬಾ ಖುಷಿ ಆಗುತ್ತೆ. ಓಕೆ ಸರ್, ಹಾಗಾದ್ರೆ ಕೊನೆಯದಾಗಿ ಈ ಹೊಸದಾಗಿ ಆರಂಭ ಮಾಡ್ಬೇಕು ಅಂದ್ಕೊಂಡ್ರವರು, ಮತ್ತೆ ಹಾಗೆ ಈಗ ಕುರಿ ಮತ್ತು ಮೇಕೆ ಸಾಕಾಣಿಕೆನ ಆಲ್ರೆಡಿ ಅದರಲ್ಲಿ ತೊಡಗಿರೋರು, ಅವರೆಲ್ಲರಿಗೂ ನಿಮ್ಮ ಕಡೆಯಿಂದ ಮಾತುಗಳನ್ನ ಹೇಳೋದಾದ್ರೆ ಏನ್ ಹೇಳ್ತೀರಿ ಸರ್? ಈಗ ಕುರಿ ಸಾಕಾಣಿಕೆಯಿಂದ ಲಾಭ ಒಂದೇ ಅಲ್ಲ, ಇವತ್ತು ನಮ್ಮ ಭೂಮಿ ಬಹಳ ವಿಷಯುಕ್ತ ಆಗಿದೆ. ಅದಕ್ಕೆ ನಾವು ಸಾವಯವ ಮತ್ತು ನಾವು ಸಾವಯವ ಗೊಬ್ಬರವನ್ನು ತುಂಬಬೇಕಾಗತ್ತೆ. ಈಗ ಕುರಿ ಮತ್ತು ಮೇಕೆ ಸಂಖ್ಯೆ ಜಾಸ್ತಿ ಆದಷ್ಟು ಮತ್ತು ಹಸುಗಳ ಸಂಖ್ಯೆ ಜಾಸ್ತಿ ಆದಷ್ಟು ನಮ್ಮ ಗೊಬ್ಬರ ಸಾವಯವ ಗೊಬ್ಬರ ಜಾಸ್ತಿ ಆಗುತ್ತೆ. ಆ ಗೊಬ್ಬರವನ್ನು ನೀವು ಭೂಮಿಗೆ ಜಮೀನಿಗೆ ಹಾಕ್ಬೋದು. ಆ ಜಮೀನು ಆದಾಗ ಬೆಳೆ ಕೂಡ ಚೆನ್ನಾಗಿ ಇಳುವರಿ ಕೂಡ ಬರುತ್ತೆ. ಇವತ್ತು ನಾವು ಹಳ್ಳಿ ಕಡೆ ನೋಡ್ತಾ ಇದ್ದೇವೆ, ಯಾರೂ ಕೂಡ ಗೊಬ್ಬರ ಹಾಕ್ತಾ ಇಲ್ಲ ಭೂಮಿಗೆ. ಆದ್ದರಿಂದ ನೀವು ಹೆಚ್ಚು ಹೆಚ್ಚು ಇವತ್ತೇನಿದೆ, ದಯಮಾಡಿ ಯುವಕರು ಏನಿದ್ದೀರಿ, ಯುವತಿಯರು ಏನಿದ್ದೀರಿ, ನಗರಗಳಿಗೆ ಹೆಚ್ಚು ಹೋಗಬೇಡಿ. ಯಾರಾದರೂ ದೊಡ್ಡ ಹುದ್ದೆ ಅಥವಾ ಇನ್ನೊಂದು ಏನೋ ಸಿಗುತ್ತೆ ಅನ್ನಂಗಿದ್ರೆ ಹೋಗಿ, ಕೇವಲ 10,000-15,000 ಆಗಿ ಒಂದು ಇದಕ್ಕಾಗಿನ ದಯಮಾಡಿ ಹೋಗಿ. ಅಲ್ಲಿ ನೀವು ಒಂದು 15,000 ಸಂಬಳಕ್ಕೆ ಹೋಗಿ, ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕೆ ಹೋಗಿ, ತಿರು ನೀವು ಬೆಳಿಗ್ಗೆ ನಿಮ್ಮ ಆರೋಗ್ಯವನ್ನು ಕೆಡಿಸ್ಕೊಂತೀರಿ, ಒಂದು ಒಳ್ಳೆ ಸಮತೋಲನ ಆಹಾರ ತಿನ್ನೋಕ್ಕಾಗೋದಿಲ್ಲ, ತಿರು ನೀವು ಗಾಬರಿಯಿಂದ ಬೆಳಿಗ್ಗೆ ಬೇಗ ಎದ್ದು ಬೇಗ ಹೋಗಿ ಬೇಗ ಬಂದು ಮಾನಸಿಕ ಒತ್ತಡಕ್ಕೆ ಸಿಲುಕಿ ನೀವು ಕಾಯಿಲೆಗಳಿಗೆ ತುತ್ತಾಗ್ತೀರಿ. ಅದರಿಂದ ಕೇವಲ 15,000-20,000 ನೀವು ಅಲ್ಲೇ ಇದನ್ನು ಇಲ್ಲೇ ನೀವು ಆ ಹಣವನ್ನು ನಿಮ್ಮ ಮನೆಯಲ್ಲೇ ನಿಮ್ಮ ಊರಲ್ಲೇ ಈಗ ಬರ್ತಕ್ಕಂಥ ಈ ಏನು ಕುರಿ ಸಾಕಾಣಿಕೆ ಮೇಕೆ ಸಂಜೆಗೆ ಉದ್ಯೋಗ ಖಾತ್ರಿ ಅಂತ ಒಂದು ನಮ್ಮ ಕೇಂದ್ರ ಸರ್ಕಾರ ಒಂದು ಅದ್ಭುತವಾದ ಯೋಜನೆ ಇದೆ. ಅದು 275 ರೂಪಾಯಿ ನಿಮ್ಮ ಮನೆ ಕೆಲಸ ಮಾಡ್ಕೊಂಡ್ರೆ 275 ಕೊಡುತ್ತೆ. ಶೆಡ್ ಕಟ್ಕೋಬೋದು, ಗಿಡ ಹಾಕೋಬೋದು, ನಿಮ್ಮ ವ್ಯವಸಾಯ ಅಂದರೆ ನೀವು ಕುರಿ ಮತ್ತು ಮೇಕೆ ಸಾಕಾಣಿಕೆ ಜೊತೆಗೆ ಒಂದು ಕೃಷಿ ಕೂಡ ಇದಕ್ಕೆ ಜಾಸ್ತಿ ಮಾಡ್ಕೋಬೋದು. ನೀವು ಸ್ಥಳೀಯವಾಗಿ ಇದ್ದೇ ಆದರೆ ಈ ಶ್ರಮವನ್ನು ನೀವೇನಲ್ಲಿ ನೀವು ಕೈಗಾರಿಕೆಗಳಿಗೆ ಇನ್ನೊಂದಕ್ಕೆ ಗಾರ್ಮೆಂಟ್ಸ್ಗೆಲ್ಲ ಹೋಗಿ ಬೆಳಿಗ್ಗೆ ಹೋಗಿ ಒಂದು 10-12 ಗಂಟೆ ನೀವು ಕೆಲಸ ಮಾಡೋದು, ಅದೇ 10-6 ಗಂಟೆ ನೀವು ಕೆಲಸ ಮಾಡಿದ್ರೆ ಸಾಕು. ಅರ್ಧ ಟೈಮನ್ನು ನೀವು ಈ ಪಶುಪಾಲನಾ ಚಟುವಟಿಕೆ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ಅಥವಾ ಇನ್ನೊಂದಕ್ಕೆ ನೀವು ಬಳಸ್ಕೊಂಡಿದೆ ಆದರೆ ನೀವು ಅಲ್ಲೇನು ಪಡಿತೀರಿ, ಅದರ ಡಬಲ್ ಆದಾಯವನ್ನು ಪಡಿಬೋದು ಮತ್ತು ಮಕ್ಕಳಿಗೆ ಶಿಕ್ಷಣ ಕೊಡ್ಬೋದು. ಒಂದು ಆರೋಗ್ಯ, ನಿಮ್ಮ ಆರೋಗ್ಯ ನೀವಿದ್ರೆ ತಾನೇ ಒಂದು ಸಮಾಜ. ನೀವೇ ಇಲ್ಲ ಅಂದಮೇಲೆ ಏನು ಪ್ರಯೋಜನ? ನೀವು ಚೆನ್ನಾಗಿದ್ದು ನೀವು ಆರೋಗ್ಯವಂತಾಗಿದ್ದಾಗ ಮತ್ತು ನಿಮ್ಮ ತಂದೆ ತಾಯಿಗಳ ಜೊತೆ ಜೀವನ ಮಾಡಿದಾಗ, ನಿಮ್ಮ ಅತ್ತೆ ಮಾವ ಜೊತೆ ಜೀವನ ಮಾಡಿದಾಗ, ನೀವು ಎಲ್ಲ ಒಂದೇ ಒಟ್ಟು ಕುಟುಂಬದಿದ್ದಾಗ ಸಂತೋಷ ಆಗ ಸಂತೋಷ, ಅದಕ್ಕೆ ಲಿಮಿಟ್ ಇಲ್ಲ. ಅದಕ್ಕೆ ನೀವು ಎಷ್ಟು ಕೋಟಿ ಕೊಟ್ಟರು ಎಷ್ಟು ಇದಕ್ಕೂ ಸಮ ಬರೋದಿಲ್ಲ. ಇವತ್ತು ಬಾಂಧವ್ಯಗಳು ಇವತ್ತು ಕರೋನಾಕ್ಕೆ ನಾವು ಒಂದು ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕು ಅಂತ ಅಂದ್ಕೊಂಡು, ಯಾಕಂದ್ರೆ ನೀವೆಲ್ಲ ಬಂದು ಇವತ್ತೆಲ್ಲ ಒಟ್ಟುಗೂಡಿದ್ದೀರಿ. ಗ್ರಾಮಗಳಲ್ಲಿ ಇವತ್ತೆಲ್ಲ ಎಲ್ಲ ಹಬ್ಬಗಳು ಹರಿದಿನಗಳು ಈಗೆಲ್ಲ ಈ ಗುಡ್ಡೆ ಮಾಂಸಗಳು ಜಾಸ್ತಿ ಆಗಿದೆ. ಕಿರಣ್ ಕಾರ್ತಿಕ್ ಅವರೇ, ಗುಡ್ಡೆ ಮಾಂಸ ಪದ್ಧತಿ ಕುರಿ ತಗೊಳ್ಳೋದು ಒಂದು 5-6 ಜನ ಸೇರ್ಕೊಂಡು ಗುಡ್ಡೆ ಮಾಡ್ತಕ್ಕಂಥದ್ದು ಚೆನ್ನಾಗಿ ತಿಂದಿದ್ದಾರೆ.
ಈ ಸರಿ ಒಳ್ಳೆ ಕೋಳಿ ಮಾಂಸ ತಿಂದ್ರು, ಒಳ್ಳೆ ಕುರಿ ತಿಂದ್ರು, ಮೇಕೆ ಏನೋ ಮಾಂಸವನ್ನ ಚೆನ್ನಾಗಿ ಇವತ್ತು ಆರೋಗ್ಯ ರೀತಿಯಲ್ಲಿ ಯಾವ್ದೋ ಒಂದು ಪ್ರಾಣಿ ಸಂಕುಲನ ಯಾವ್ದೋ ಒಂದು ಬ್ರೀಡ್ ನ ನಾಶನೆ ಮಾಡದ ರೀತಿಯಲ್ಲಿ ಇತ್ತು. ಈಗ ನೀವು ನೋಡಿ, ಒಂದು 20 ವರ್ಷದಿಂದ ನಮ್ಮ ಹಳ್ಳಿಲಿ ಜನ ಎಲ್ಲ ಸಣ್ಣ ಕಿರಾರು, ಚಿಕ್ಕ ಎಲ್ಲ ಬಡಕಲಾಗಿ ಒಂಥರ ಜನ ಇವತ್ತೆಲ್ಲ ಇವತ್ತು ದುಂಡು ದುಂಡುಗ ಅವರೇ. ಹೌದು, ಇವತ್ತೆಲ್ಲ ಎಲ್ಲ ಕಾರಣ ಅಂದ್ರೆ ಕೊರೋನಾ ತಿಂದಿದ್ದು ಆಹಾರ ಎಲ್ಲ ಅಂದ್ರೆ ನೆಮ್ಮದಿ ಇದ್ದಾಗ ನಾವು ತಗೊಳ್ತಕ್ಕಂತ ಆಹಾರ ಕಮ್ಮಿ ಇದ್ರು ಕೂಡ ಅದು ಪ್ರೋಟೀನ್ ಆಗಿ ಇದಾಗಿ ಕಳಿಸಿ ಅದನ್ನ ದೇಹದ ಮೇಲೆ ಇರುತ್ತೆ ಶಾಂತಿ. ನಾವು ಏನೇ ನಾವು ದುಡಿದ್ರು ಕೂಡ ಶಾಂತಿ ನೆಮ್ಮದಿ ಇಲ್ಲದೆ ಇದ್ರೆ ಅದು ನಾವೇನ್ ತಿಂದ್ರು ಕೂಡ ವ್ಯರ್ಥ ಆಗುತ್ತೆ. ಅದರಿಂದ ನಾವು ಕೂಡಿ ಬಾಳೋಣ. ಈಗೇನ್ ನಾವೆಲ್ಲ ಇದೀವಿ, ಇವತ್ತೆಲ್ಲ ಹೋಗಿ ಎಲ್ಲೋ ಕಡಿಮೆ 10,000-15,000 ರೂಪಾಯಿಗೆ ಊರು ಬಿಟ್ಟು, ಮನೆ ಬಿಟ್ಟು, ಅಪ್ಪ ಅಮ್ಮರು ಬಿಟ್ಟು, ಅತ್ತೆ ಮಗಳು ಬಿಟ್ಟು, ನೆಂಟರನಿಷ್ಟರು ಬಿಟ್ಟು ಕಷ್ಟಕ್ಕೆ ಬರಲಾರ್ದು, ಇದೆಲ್ಲ ಬೇಡ. ಏನಾದ್ರು ದೊಡ್ಡ ಉದ್ಯೋಗ ಆದ್ರೆ ನೀವು ಹೋಗಿ, ಬೇಡ ಅನ್ನಲ್ಲ. 10,000-15,000 ರೂಪಾಯಿಗೆ ಹೋಗ ಅವಶ್ಯಕತೆ ಇಲ್ಲ. ಸರ್ಕಾರ ಇವತ್ತು ನಿಮಗೆ ಬೇರೆ ಬೇರೆ ಇದೆಲ್ಲ ಕೊಡ್ತಾ ಇದೆ. ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಕ್ಕಿ ಕೊಡ್ತಾ ಇದೆ, ಉದ್ಯೋಗ ಖಾತ್ರಿ ಕೊಡ್ತಾ ಇದೆ, ಇಲಾಖೆಗಳು ಕೊಡ್ತಾ ಇದಾವೆ. ಇವನ್ನೇ ಉಳಿಸಿ ಅದೇನು, ಈ ಕಡಿಮೆ ನೀರಿನಲ್ಲಿ ಬರ್ತಕ್ಕಂಥ ಹಲವಾರು ತಾಂತ್ರಿಕತೆಗಳಿದ್ದಾವೆ. ಈಗ ಆರ್ಟಿಕಲ್ಚರ್ ನೀರು ಕಮ್ಮಿ ಇದ್ದಾಗ ಬೆಳೆತಕ್ಕಂಥ ಇದ್ದಾವೆ, ಅಗ್ರಿಕಲ್ಚರ್ ಅಲ್ಲಿ ಇದಾವೆ, ಪಶುಪಾಲನೆ ಇಲಾಖೆಯಲ್ಲಿ ಒಳ್ಳೊಳ್ಳೆ ತಂತ್ರಜ್ಞಾನ ಡೆವಲಪ್ ಆಗಿದೆ. ಅದು ಕಡಿಮೆ ಖರ್ಚಲ್ಲಿ ಹೆಚ್ಚು ಆದಾಯ ಪಡೆತಕ್ಕಂಥ ದಯಮಾಡಿ ನೀವು ಯಾರು ಕೂಡ ಕಡಿಮೆ ಇಂತ 15,000-20,000 ರೂಪಾಯಿ ನಗರಕ್ಕೆ ಹೋಗಿ ಅಲ್ಲಿ ಮೂಲಭೂತ ವಸ್ತುಗಳ ಕೊರತೆ ಆಗಿ ಅಲ್ಲಿ ನಗರಗಳಲ್ಲಿ ತೊಂದರೆಗಳಾಗಿ ಅದು ಬೇಡ. ನೀವು ಹಳ್ಳಿಲೇ ಉಳಿರಿ, ಹಳ್ಳಿಲೇ ನೀವು ಬಾಳೋಣ, ಹಳ್ಳಿಲೇ ಕೂಡ ಒಳ್ಳೆ ಶಿಕ್ಷಣ ಇದೆ. ಇವತ್ತೇನು ಶಿಕ್ಷಣ ಕೂಡ ಸರ್ಕಾರ ಒತ್ಕೊಂಡಿದೆ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಅಲ್ಲೇ ಹಳ್ಳಿಲೇ ಸಿಗ್ತವೆ. ಹತ್ತತ್ರ ಕಾನ್ವೆಂಟ್ಗಳು, ಹತ್ರ ನಿಮಗೆ ಕಾನ್ವೆಂಟ್ ಬೇಕಂದ್ರೆ ಹತ್ರಗಳಲ್ಲೇ ಕಾನ್ವೆಂಟ್ಗಳೆಲ್ಲ ಈಗ ಯುವಕರೆಲ್ಲ ಕಾನ್ವೆಂಟ್ಗಳು ಮಾಡಿದ್ದಾರೆ. ಅಲ್ಲೇ ಉಳಿರಿ, ಅಲ್ಲೇ ಜೀವನ ಮಾಡೋಣ, ಅಲ್ಲೇ ಸಂತೋಷವಾಗಿರೋಣ ಅಂತ ನನ್ನ ಅನಿಸಿಕೆ. ವಾವ್, ತುಂಬಾನೇ ಖುಷಿ ಆಯ್ತು ಸರ್. ಹಾಗೆ ನಮ್ಮ ರೈತ ಬಾಂಧವರಿಗೂ ಕೂಡ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ರಿ. ನಿಜವಾಗ್ಲೂ ಅವರು ಒಂದು 3-4 ಜನ ಕರೆ ಮಾಡಿದವರು ಕೂಡ ನಿಮ್ಮನ್ನ ಸ್ವಲ್ಪ ಹೊಗಳಿದ್ರು. ಏನಪ್ಪ ಅಂದ್ರೆ ಸರ್, ಅಲ್ಲಿ ಹೇಳ್ದಾಗೆ ರೀತಿಯಲ್ಲಿ ಇಲ್ಲೂ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಪ್ರತಿಯೊಂದು ಅಂತ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಸ್ಪಷ್ಟವಾಗಿ ಒಂದು ಬಿಂಬವನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ವೀಕ್ಷಕರೇ, ಹಾಗೆ ಹೀಗೆ ಮತ್ತೆ ಮತ್ತೆ ನಾವು ಇದೇ ರೀತಿಯಾದಂತ ಒಂದು ವಿಶೇಷ ರೈತ ಪ್ರಗತಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮತ್ತೆ ಮತ್ತೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ, ನಾನು ಕಿರಣ್ ಕಾರ್ತಿಕ್. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.